ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಇತ್ತೀಚೆಗೆ ನಿಧನರಾದ ಕನ್ನಡ ಚಿತ್ರರಂಗದ ಖ್ಯಾತ ನಟ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ತೆರಳಿ ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿದರು. ಇತ್ತೀಚೆಗೆ ನಿಧನರಾದ ಕನ್ನಡ ಚಿತ್ರರಂಗದ ಖ್ಯಾತ ನಟ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಪತ್ನಿ ಅಶ್ವಿನಿ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಮತ್ತು ಆರ್ ಅಶೋಕ್ ಅವರು ಸಾಂತ್ವನ ಹೇಳಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರದಿಂದ ಭಾರತದ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಅಮೃತ ಹೆಜ್ಜೆಗಳು ಸರಣಿ ಕಾರ್ಯಕ್ರಮವನ್ನು ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆಯ ರಾಜ್ಯ ಸಚಿವರಾದ ಭಗವಂತ ಖೂಬಾ ಅವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರವು ಇಂದು ದಿನಾಂಕ 6 ನವೆಂಬರ್ 2021 ಬೆಳಿಗ್ಗೆ 10:30 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಅಮೃತ ಹೆಜ್ಜೆಗಳು ಸರಣಿ ಕಾರ್ಯಕ್ರಮವನ್ನು ಆರಂಭಿಸಿದ್ದು, ಇದರ ನೇರ ಪ್ರಸಾರವನ್ನು ಕೇಂದ್ರ ಸರ್ಕಾರದ ರಾಸಾಯನಿಕ ಮತ್ತು ರಸಗೊಬ್ಬರ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆಯ ರಾಜ್ಯ ಸಚಿವರಾದ ಭಗವಂತ ಖೂಬಾ ಅವರು ಉದ್ಘಾಟಿಸಿದರು. ಇದು ಮುಂದಿನ ವರ್ಷ ಅಕ್ಟೋಬರ್ 2 ರವರೆಗೆ ನಿಯಮಿತವಾಗಿ ಪ್ರಸಾರವಾಗಲಿದೆ. ಆಕಾಶವಾಣಿ ಉದ್ಘೋಷಕರಾದ ಶ್ರೀಮತಿ ಶಾರದಾ ಜಂಬಲದಿನ್ನಿಯವರ ವಂದೇ ಮಾತರಂ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಕಾರ್ಯಕ್ರಮ ನಿರ್ವಹಣಾ ಅಧಿಕಾರಿಗಳಾದ ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಸ್ವಾಗತಿಸಿದರು. ನಾವು ಅಮೃತ ಮಹೋತ್ಸವವನ್ನು ಹೇಗೆ ಆಚರಿಸಬೇಕು, ಯಾವ ರೀತಿ ನಾವು ಜನಮಾನಸಕ್ಕೆ ಮುಟ್ಟಿಸಬೇಕು ಅನ್ನುವ ಚಿಂತನೆ ಪ್ರಾರಂಭ ಆದಾಗ ಕಲಬುರಗಿ ಆಕಾಶವಾಣಿಗೆ ವಿಶೇಷವಾಗಿರ್ತಕ್ಕಂಥ ವೈಶಿಷ್ಟ್ಯತೆಯನ್ನು ಹೊಂದಿರುವುದರಿಂದ ತನ್ನದೇ ಆದ ರೀತಿಯಲ್ಲಿ ಒಂದು ರೂಪುರೇಷೆಯನ್ನು ಹಾಕುವುದು ಅಂತ ನಾವು ತೀರ್ಮಾನ ಮಾಡಿದೆವು. ಈ ಕಾರ್ಯಕ್ರಮವನ್ನು ಒಂದು ಅವಿಸ್ಮರಣೀಯ ಮಾಡಬೇಕು, ಒಂದು ಸ್ಮರಣೀಯ ಘಟನೆಯನ್ನಾಗಿ ಸಾಕ್ಷಿಯಾಗಿಸಬೇಕು ಅನ್ನುವ ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಆತ್ಮೀಯ ನಮ್ಮ ದೂರದಲ್ಲಿರುವಂತಹ ಕೇಳುಗರು ಕೂಡ ಕೇಳ್ತಾ ಇರಬಹುದು ನಮ್ಮ ಮಾತನ್ನ. ಯಾಕೆ ಅಂತ ಹೇಳಿದ್ರೆ ಕಲಬುರಗಿ ಆಕಾಶವಾಣಿ ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ ಆನ್ ಏರ್ ಆಪ್ನ ಮೂಲಕ, ಅದು ಗುಜರಾತ್ ಇರಬಹುದು ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಹಳಷ್ಟು ಜನ ನಮಗೆ ಸ್ಪಂದನೆ ಮಾಡಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಕ್ರಮ ಮುಖ್ಯಸ್ಥರಾದ ಅನಿಲ್ ಕುಮಾರ್ ಹೆಚ್ಎನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ,
ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಆಕಾಶವಾಣಿ ಕೇಂದ್ರವು ಆಯೋಜಿಸಿದ ಸ್ವಾತಂತ್ರ್ಯದ ಅಮೃತ ಹೆಜ್ಜೆಗಳು ಸರಣಿ ಭಾಷಣದ ನೇರ ಪ್ರಸಾರಕ್ಕೆ ವಿದ್ಯುಕ್ತ ಚಾಲನೆ ನೀಡಲು ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ಸಚಿವರಾದ ಸನ್ಮಾನ್ಯ ಶ್ರೀ ಭಗವಂತ್ ಖೂಬಾ ಅವರು ಆಗಮಿಸಿ ನಿಲಯದ ಸಾಧನೆಯನ್ನ ಅವಿಸ್ಮರಣೀಯಗೊಳಿಸಿದ್ದಾರೆ. ಭಾರತ ಸ್ವಾತಂತ್ರ್ಯ ಹೊಂದಿ 19 ವರ್ಷಗಳ ನಂತರ ಆರಂಭಗೊಂಡ ಕಲಬುರಗಿ ಆಕಾಶವಾಣಿಗೆ ಈಗ 55ರ ಸಂಭ್ರಮ. ಇಂತಹ ಶುಭ ಸಂದರ್ಭದಲ್ಲಿ ಅಮೃತ ಮಹೋತ್ಸವವನ್ನು ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ವೈವಿಧ್ಯಮಯವಾಗಿ ಕಾರ್ಯಕ್ರಮ ಸಂಯೋಜಿಸಿ ಪ್ರಸಾರ ಮಾಡುತ್ತಿರುವಾಗ ನಮ್ಮ ಕಲ್ಯಾಣ ಕರ್ನಾಟಕದ ಈ ಕೇಂದ್ರವು ವಿನೂತನವಾಗಿ ರೂಪುರೇಷೆ ಹಾಕಬೇಕೆನ್ನುವ ವಿಷಯ ಪ್ರಸ್ತಾಪ ಬಂದಾಗ ಡಾಕ್ಟರ್ ಸದಾನಂದ ಪೆರ್ಲಾ ಅವರ ದೂರದೃಷ್ಟಿಯ ಯೋಚನೆ ಸ್ವರೂಪವಾಗಿ ವೈವಿಧ್ಯಮಯ ಸರಣಿಗೆ ಮತ್ತು ನೇರ ಪ್ರಸಾರದ ಮೂಲಕ ಚಿತ್ರಗೊಳ್ಳುವ ಯೋಚನೆ ಬೀಜಾಂಕರಿಸಿತು. ಹೂವಿನ ಕುಂಡಕ್ಕೆ ನೀರೆಳೆಯುವ ಮೂಲಕ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರು ಸರಣಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕೇಸರಿ, ಬಿಳಿ, ಹಸಿರು ಬಣ್ಣ ತ್ಯಾಗ, ಶಾಂತಿ, ಸಮೃದ್ಧಿ ಸೂಚಿಸುವ ಪುಟ್ಟದಾದ ಕುಂಡ ದೇಶಭಕ್ತಿಯನ್ನ ಬಿಂಬಿಸ್ತಾ ಇದೆ. ಅದರಲ್ಲಿರುವ ಹಸಿರು ಗಿಡ. ನಂತರ ಸಚಿವ ಭಗವಂತ ಖೂಬಾ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರವು ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ 1 ವರ್ಷಕ್ಕೂ ಹೆಚ್ಚು ಅವಧಿಯಲ್ಲಿ ನೇರ ಪ್ರಸಾರದ ಮೂಲಕ ಬಿತ್ತರಗೊಳ್ಳುವ ಸ್ವಾತಂತ್ರ್ಯದ ಅಮೃತ ಹೆಜ್ಜೆಗಳು ಸರಣಿಯ ಉದ್ಘಾಟನೆ ಮಾಡುವ ಐತಿಹಾಸಿಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಸಂಖ್ಯಾತ ಹುತಾತ್ಮ ಯೋಧರನ್ನು ಸ್ಮರಣೆ ಮಾಡಿ ಅವರ ದೇಶಪ್ರೇಮ ತ್ಯಾಗ ಬಲಿದಾನವನ್ನು ಇಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡುವ ಕಾರ್ಯಕ್ರಮವೇ ಸ್ವಾತಂತ್ರ್ಯ ಹೋರಾಟದ ಅಮೃತ ಹೆಜ್ಜೆಗಳು ಎಂಬ ಸರಣಿ ಕಾರ್ಯಕ್ರಮವನ್ನು ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಆಕಾಶವಾಣಿ ಕಲಬುರಗಿ ಹಮ್ಮಿಕೊಂಡು ನನ್ನನ್ನು ಇದರ ಉದ್ಘಾಟಕನಾಗಿ ಆಹ್ವಾನಿಸಿದ್ದು ನನಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಕಲಬುರಗಿ ಆಕಾಶವಾಣಿಯ ಈ ಕಾರ್ಯಕ್ರಮದಿಂದ ನಮ್ಮ ಮುಂದಿನ ಜನಾಂಗಕ್ಕೆ ಪ್ರೇರಣೆಯಾಗಲಿ. ಈ ವರ್ಷ ಭಾರತೀಯರೆಲ್ಲರೂ ಅಮೃತ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸುವ ಸಂದರ್ಭದಲ್ಲಿ ಆಕಾಶವಾಣಿ ಈ ಕಾರ್ಯ ಸ್ತುತ್ಯಾರ್ಹ ರಾಷ್ಟ್ರೀಯ ಪ್ರಸಾರ ಮಾಧ್ಯಮವಾಗಿ ಬಾನುಲಿಯು ಭಾರತೀಯರಲ್ಲಿ ರಾಷ್ಟ್ರ ಪ್ರೇಮವನ್ನು ಬಿತ್ತಿ ರಾಷ್ಟ್ರದ ಪ್ರಗತಿಗೆ ಮಹೋನ್ನತ ಸೇವೆ ಮಾಡುತ್ತಿದೆ. ಇಂತಹ ಕಾರ್ಯಕ್ರಮ ಜನಮಾನಸದಲ್ಲಿ ರಾಷ್ಟ್ರಭಕ್ತಿಯ ಸಿಂಚನ ಪರಿಸಲಿ. ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ಭಾರತೀಯರೆಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರಿಂದ ಪ್ರೇರಣೆ ಹೊಂದಲಿ ಎಂದು ಆಶಿಸುತ್ತೇನೆ. ಭಾರತಕ್ಕೆ 100ನೇ ಸ್ವಾತಂತ್ರ್ಯ ವರ್ಷ, ಶತಾಬ್ದಿ ವರ್ಷಕ್ಕೆ ಭಾರತ ಹೇಗಿರಬೇಕೆಂದರೆ ಬಡವರಿಲ್ಲದ ಭಾರತ, ಸಮಾನತೆಯ ಭಾರತ, ಭ್ರಷ್ಟಾಚಾರ ಮುಕ್ತ ಭಾರತ, ಸ್ವಸ್ಥ ಭಾರತ, ವಿಶ್ವಗುರುವಾಗುವ ಭಾರತ ಆಗಬೇಕನ್ನುವಂಥದ್ದನ್ನು ನಮ್ಮೆಲ್ಲರ ಸಂಕಲ್ಪವಾಗಬೇಕು. ಹಾಗೂ ಈ ಒಂದು ಕೋವಿಡ್ ಕಷ್ಟದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿಯೇ ನಿರ್ಮಾಣಗೊಂಡಿರುವಂಥ 2 ಲಸಿಕೆಗಳನ್ನು ಪ್ರತಿಯೊಬ್ಬರೂ ಲಸಿಕೆಗಳನ್ನು ಹಾಕಿಕೊಳ್ಳಬೇಕನ್ನುವಂಥದ್ದನ್ನು ನಿಮ್ಮಲ್ಲಿ ವಿನಂತಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮತ್ತು ಕೇಳುಗರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಶುಭವಾಗಲಿ. ಅದೇ ರೀತಿ ಭೀಮಾಶಂಕರ್ ತೆಗ್ಗಳಿ KS ಇವರು ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಈ ಒಂದು ಅಮೃತ ಹೆಜ್ಜೆಗಳು ಹಳೆಯ ಒಂದು ನೆನಪು. ನಾವು ಪ್ರತಿಯೊಬ್ಬ ಒಂದು ನಾಗರಿಕರಿಗೆ, ಯುವ ಪೀಳಿಗೆಗೆ ಅದನ್ನು ನಾವು ತಿಳಿಸಿಕೊಳ್ಳಬೇಕಾಗಿದೆ. ಈ ಒಂದು ಆಕಾಶವಾಣಿ ಕೇಂದ್ರಗಳ ಮುಖಾಂತರ, ದೂರದರ್ಶನಗಳ ಮುಖಾಂತರ ನಾವು ಈ ಒಂದು 75ರ ಸಂಭ್ರಮಾಚರಣೆಯಲ್ಲಿ ನಾವೇನೇನು ಅನುಭವಿಸಿದ್ವಿ, ನಮ್ಮ ಹಿರಿಯರು ನಾವು ಅದರಲ್ಲಿ ಪಾಲ್ಗೊಳ್ಳದೇ ಇರ್ಬೋದು, ಆದರೆ ಅದರ ಒಂದು ಫಲಿತಾಂಶ, ಅವರ ಒಂದು ಆ ಒಂದು ಪಟ್ಟ ಕಷ್ಟ ಇರ್ಬೋದು, ಅವರು ಮಾಡಿದ ಹೋರಾಟದ ಫಲವಾಗಿ ನಾವು ಇವತ್ತು ಈ ಒಂದು ಸುಭದ್ರ ದೇಶದಲ್ಲಿ ಅಭಿವೃದ್ಧಿಯಾಗಿ ನಾವು ಈ ಒಂದು
ಜಗತ್ತಿನಲ್ಲಿಯೇ ಒಂದು ಹೆಮ್ಮೆ ಪಡುವಂತ ದೇಶವಾಗಿ ನಾವು ನೋಡ್ತಾ ಇದ್ದೀವಿ. ಇದೇ ವೇಳೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಸಂಗ್ರಾಮದ ಹೋರಾಟಗಾರರಾದ ಮಹದೇವಪ್ಪ ಕಡೆಚೂರ್ ಅವರು ತಮ್ಮ ಹೋರಾಟದ ನೆನಪುಗಳನ್ನ ಮೆಲುಕು ಹಾಕಿದರು. ಲಾತೂರು ಮತಾಂಧ ಮುಸ್ಲಿಂ ಇಲ್ಲಿ ಬಂದು ಕೆಲ ಮಂದಿ ಲಿಯಾಖತ್ತಲ್ಲಿ ಅವರ ಸಂಘಟ ಒಂದು ಸಂಬಂಧ ಬೆಳೆಸ್ಕೊಂಡು ಬಹಳ ದೌರ್ಜನ್ಯ ಮಾಡಿದ ಸಾರಿ ಆ ದೌರ್ಜನ್ಯ ನಾವು ಹೇಳಿ ಬರಲಿಲ್ಲ. ಅಷ್ಟು ಹೆಣ್ಣು ಮಕ್ಕಳು ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ತಮ್ಮ ಹೆಣ್ಣು ಮಕ್ಕಳಿಗೆ ಏನದ ಬಿಜಾಪುರ ಅದೋನಿ ಆ ಕಡೆ ಈ ಕಡೆ ಕಳಿಸ್ಕೊಟ್ರು. ತಾವು ಬಂದು ಗಂಡು ಮಕ್ಕಳು ಅಷ್ಟೇ ಇರ್ತದೆ. ಆದ್ರೂ ಇದ್ದಾಗ ಅದನ್ನೇ ನೋಡಿ ಮಾಡ್ಕೊಂಡು ಹೋಗ್ತಾರೆ. ಅಷ್ಟೊಂದು ಕಷ್ಟನ ಆ ಕಾಲಕ್ಕೆ ಏನದ ಅನುಭವಿಸಿ ಮಾಡಿದಂತ ನಾನು ಸುದೈವಿ ಹೋಗಿದ್ದೀನಿ. ಆಕಾಶವಾಣಿ ಕಲಬುರಗಿಯ ನಿಲಯದ ಮುಖ್ಯಸ್ಥರಾದ ಜಿ ಗುರುಮೂರ್ತಿ ಅವರು ಅಧ್ಯಕ್ಷೀಯ ಭಾಷಣವನ್ನ ಮಾಡಿದರು. ಬಿಕಾಸ್ ಅವರ್ ಆನರಬಲ್ ಮಿನಿಸ್ಟರ್ ಶ್ರೀ ಭಗವಂತ ಕುಬಾಜಿ ಸಾಬ್ ಫಸ್ಟ್ ಟೈಮ್ ಆಫ್ಟರ್ ಬಿಕಮಿಂಗ್ ಮಿನಿಸ್ಟರ್ ಈ ಕೇಮ್ ಅಂಡ್ ಗೇವ್ ಇಸ್ ಮೆಸೇಜ್ ಟು ಆಲ್ ದ ಪೀಪಲ್ ಆಫ್ ಕರ್ನಾಟಕ ಪೀಪಲ್ ಆಫ್ ಇಂಡಿಯಾ ಇಸ್ ವೆರಿ ಇನ್ಸ್ಪೈರಬಲ್ ಅಂಡ್ ವೆರಿ ಮೋಟಿವೇಶನ್ ಟು ಯೂತ್. ಇಷ್ಟುವರೆಗೆ ನನಗೆ ಗೊತ್ತಿರಲಿಲ್ಲ ಜಲಿಯನ್ ವಾಲಾಬಾಗ್ಕ್ಕಿಂತ ದೊಡ್ಡ ಇನ್ಸಿಡೆಂಟು ಇಲ್ಲಿ ನಮ್ಮ ಬೀದರ್ ಡಿಸ್ಟಿಕ್ನಲ್ಲಿ ಆಗಿದೆ ಅಂತ. ಆಲ್ಮೋಸ್ಟ್ ನನ್ನ ವಯಸ್ಸು 58, ಇಲ್ಲಿ ಓದಿಲ್ಲ ಇಲ್ಲಿ ಕೇಳಿಲ್ಲ, ನಕಲಿ ಇವತ್ತು ಗೊತ್ತಾಯಿತು. ಈಗ ನನಗೆ ಗೊತ್ತಿಲ್ಲ ಅಂದರೆ ಈ ಹುಡುಗರಿಗೆ ಯಂಗ್ಸ್ಟರ್ಗೆ ಏನು ಗೊತ್ತಾಗಿರುತ್ತೆ? ಸೊ ಮೈ ರಿಕ್ವೆಸ್ಟ್ ಈಸ್ ಪಬ್ಲಿಸೈಸ್ ದ ಆಲ್ ದ ಇಂಡಿಪೆಂಡೆಂಟ್ ಸ್ಟ್ರಗಲ್ ಪಬ್ಲಿಸೈಸ್ ಆಸ್ ಮಚ್ ಆಸ್ ಪಾಸಿಬಲ್ ಬಿಕಾಸ್ ಅಂಟಿಲ್ ಅನ್ಲೆಸ್ ವಿ ನೋ ದ ಸ್ಟ್ರಗಲ್ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಇಂಡಿಪೆಂಡೆನ್ಸ್. ಆಕಾಶವಾಣಿ ಕಲಬುರಗಿಯ ಪ್ರಸಾರ ನಿರ್ವಾಹಕರಾದ ಸಂಗಮೇಶ್ವರ್ ಅವರು ಧನ್ಯವಾದ ಸಮರ್ಪಣೆ ಮಾಡಿದರು. ರಾಸಾಯನಿಕ ರಸಗೊಬ್ಬರ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆಗಳ ರಾಜ್ಯ ಸಚಿವರಾದ ಶ್ರೀ ಭಗವಂತ ಕೋಬಾಜಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಯೋಗದಲ್ಲಿರುವ ಹೈದರಾಬಾದ್ ಕರ್ನಾಟಕ ಗ್ಯಾಂಗ್ ಕಟ್ಟಿಕೊಂಡು ಓಡಾಡಿದರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಿವೈಎಸ್ ರವಿಕುಮಾರ್ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗ್ಯಾಂಗ್ ಕಟ್ಟಿಕೊಂಡು ಓಡಾಡುವುದು ಮತ್ತು ಅಪರಾಧ ಕೃತ್ಯದಲ್ಲಿ ಭಾಗವಹಿಸುವುದನ್ನು ಮಾಡಿದರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ವೈಎಸ್ ರವಿಕುಮಾರ್ ಅವರು ರೌಡಿಶೀಟರ್ಗಳಿಗೆ ಇಂದು ಖಡಕ್ಕಾದ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯದಲ್ಲಿ ಇಂದು ರೌಡಿಶೀಟರ್ಗಳ ಪರೇಡ್ ನಡೆಸಿದ ನಂತರ ಅವರು ಈ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಕಲಬುರಗಿ ನಗರದ ಜನನಿಬಿಡ ಪ್ರದೇಶವಾದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಗುರುವಾರ ಬೆಳಗ್ಗೆ ನಡೆದ ರೌಡಿಶೀಟರ್ ಅಭಿಷೇಕ್ ಚಂದ್ರಕಾಂತ್ ನಂದೂರ್ ದೊಡ್ಡಮನಿ ಕೊಲೆ ಪ್ರಕರಣದ ನಂತರ ಅಲರ್ಟ್ ಆಗಿರುವ ಪೊಲೀಸ್ ಅಧಿಕಾರಿಗಳು ಕಲಬುರಗಿ ನಗರದಲ್ಲಿ ಸಕ್ರಿಯವಾಗಿರುವ 40 ಜನ ರೌಡಿಶೀಟರ್ಗಳ ಮನೆ ಮನೆಗೆ ತೆರಳಿ ತಪಾಸಣೆ ನಡೆಸಿ ಪೊಲೀಸ್ ಆಯುಕ್ತಾಲಯಕ್ಕೆ ಕರೆದೊಯ್ದು ಪರೇಡ್ ನಡೆಸುವುದರ ಮೂಲಕ ಈ ಖಡಕ್ಕಾದ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ವೈಎಸ್ ರವಿಕುಮಾರ್ ಮಾರ್ಗದರ್ಶನದಲ್ಲಿ ಉಪ ಪೊಲೀಸ್ ಆಯುಕ್ತರಾದ ಅಡ್ಡೂರು ಶ್ರೀನಿವಾಸಲು ಅವರ ನೇತೃತ್ವದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಇಂದು ಬೆಳಿಗ್ಗೆ 5 ಗಂಟೆಯಿಂದಲೇ ರೌಡಿಶೀಟರ್ಗಳ ಮನೆ ನಿವಾಸಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದೆ. ಪರಿಶೀಲನೆ ವೇಳೆ ಕೆಲ ರೌಡಿಶೀಟರ್ಗಳ ಬಳಿ ಮತ್ತು ಅವರ ಮನೆಯಲ್ಲಿ ಮಾರಕಾಸ್ತ್ರಗಳು ದೊರೆತಿದ್ದು ಅಕ್ರಮವಾಗಿ ಮಾರಕಾಸ್ತ್ರ ಹೊಂದಿದ ರೌಡಿಶೀಟರ್ಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದೆ. ಅಲ್ಲದೆ ಅರೆಸ್ಟ್ ವಾರೆಂಟ್ ಇದ್ದರೂ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಕೆಲ ರೌಡಿಶೀಟರ್ಗಳ ವಿರುದ್ಧವೂ ಪ್ರಕರಣ ದಾಖಲು ಮಾಡಲಾಗಿದೆ. ತಮ್ಮ ಗ್ಯಾಂಗಿನ ಸದಸ್ಯರ ಮೇಲೆ ಈ ಹಿಂದೆ ನಡೆದ ದಾಳಿ ಹಲ್ಲೆಗೆ ಪ್ರತೀಕಾರ ತೆಗೆದುಕೊಳ್ಳಲು ಮುಂದಾಗಿದ್ದವರನ್ನು ಗುರುತಿಸಿ ಅವರ ವಿರುದ್ಧವೂ ದೂರು ದಾಖಲಿಸಿಕೊಳ್ಳಲಾಗಿದೆ. ಗ್ಯಾಂಗ್ ಕಟ್ಟಿಕೊಂಡು ಓಡಾಡುವುದು ಮತ್ತು ಅಪರಾಧ ಕೃತ್ಯದಲ್ಲಿ ಪಾಲ್ಗೊಳ್ಳುವುದು ಗಮನಕ್ಕೆ ಬಂದರೆ ಕಂಬಿ ಎಣಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ಗ್ಯಾಂಗ್ ಕಟ್ಟಿಕೊಂಡು ಓಡಾಡದಂತೆ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗದಂತೆ ಸೂಚನೆ ನೀಡಲಾಗಿದೆ. ಹಾಗೊಂದು ವೇಳೆ ಈ ಸೂಚನೆ ಮೀರಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದರೆ ಅಂತಹವರ ವಿರುದ್ಧ ಯಾವುದೇ ರೀತಿಯ ಮುಲಾಜಿಲ್ಲದೆ ಕಾನೂನಾರಿತ್ಯ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಉಪ ಪೊಲೀಸ್ ಆಯುಕ್ತ ಅಡ್ಡೂರು ಶ್ರೀನಿವಾಸಲು ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರ ವ್ಯಾಪ್ತಿಯಲ್ಲಿ ಹಿಂದೆ ವೈಲೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ನಗರ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ರೌಡಿ ಶೀಟರ್ಗಳ ಮನೆಯೆಲ್ಲ ಬೆಳಿಗ್ಗೆ ಸರ್ಪ್ರೈಸ್ ಚೆಕ್ ಮಾಡಿದೀವಿ. ಆಮೇಲೆ ಕೆಲವು ಕಡೆ ಎಲ್ಲೆಲ್ಲಿ ನಮ್ಮ ಕೆಲವು ಕಡೆ ಮಾರಣಾಂತಿಕ ವೆಪನ್ಸ್ ಇತ್ತು. ಆಮೇಲೆ ಕೆಲವು ರೌಡಿ ಶೀಟರ್ ಮೇಲೆ ಅರೆಸ್ಟ್ ವಾರಂಟು ಪೆಂಡಿಂಗ್ ಇತ್ತು.
ಆಮೇಲೆ ಯಾರ್ಯಾರ ಮೇಲೆ ನಾವು ಇದುವರೆಗೂ ಪ್ರಿವೆಂಟಿವ್ ಆ್ಯಕ್ಷನ್ ಮಾಡಿಲ್ವೋ ಅವ್ರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ಮಾಡ್ತಾ ಇದ್ದೀವಿ. ಮೇನ್ ಉದ್ದೇಶ ಏನಂದರೆ ಈ ಏನು ಕಲಬುರಗಿ ನಗರಲ್ಲಿ ಏನು ರೌಡಿಸಮ್ ಜಾಸ್ತಿ ಆಗ್ತಾ ಇದೆಯೋ ಅದು ನಿಯಂತ್ರಣ ಮಾಡಬೇಕಂತ ಮುಖ್ಯ ಉದ್ದೇಶದಿಂದ, ಆಮೇಲೆ ಅಲ್ಲಿ ಮಾಹಿತಿ ಏನಂದರೆ ಕೆಲವರು ಏನು ವೆಪನ್ಸ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಆಮೇಲೆ ಕೆಲವರು ರೌಡಿಗಳು ಪೊಲೀಸ್ ಅವ್ರಿಗೆ ಮತ್ತೆ ಸಿಕ್ಕದೆ ತಲೆಮರೆಸ್ಕೊಂಡಿದ್ದರು, ಅದಕ್ಕೆ ನೈಟ್ ಟೈಮ್ ಅವ್ರ ಮನೆಗೆ ಬರ್ತಾರಂತ ಆ ಸುದ್ದಿಯಿಂದ ಅವ್ರನ್ನೂ ನಾವು ಸರ್ಪ್ರೈಸ್ ವಿಸಿಟ್ ಮಾಡಿ ವಶಪಡಿಸ್ಕೊಂಡಿದ್ವಿ. ಯಾರ ಮೇಲೆ ಅರೆಸ್ಟ್ ವಾರೆಂಟ್ ಪೆಂಡಿಂಗ್ ಇದೆ ಅವ್ರು ಅರೆಸ್ಟ್ ಮಾಡ್ತೀವಿ. ಆಮೇಲೆ ಯಾರ ಕಡೆ ನಮಗೆ ಮರಣಾಂತಿಕ ಆಯುಧಗಳು ಸಿಕ್ತೋ ಅವ್ರ ಮೇಲೂ ನಾವು ಪ್ರಕರಣ ದಾಖಲಾಗಿಸ್ತೀವಿ. ಆಮೇಲೆ ಯಾರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ಪೆಂಡಿಂಗ್ ಇದೆ ಅವ್ರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನು ಮಾಡ್ತೀವಿ. ಸೊ ಅದಕ್ಕೆ ಇವತ್ತು ಬೆಳಗಿನ ಜಾವ 5 ಗಂಟೆಯಿಂದ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ ಅಂಡ್ ಅಬೋವ್ ರ್ಯಾಂಕ್ ಆಫೀಸರ್ಸು ಈ ಕಾರ್ಯಾಚರಣೆ ಭಾಗಿಯಾಗಿದ್ದರು. ಬಸ್ ಸ್ಟ್ಯಾಂಡ್ನಲ್ಲಿ ಆಗಿದ್ದು ಅವರು ಸಿಕ್ಕಿದ್ರು. ಬಸ್ ಸ್ಟ್ಯಾಂಡ್ನಲ್ಲಿ ಏನು ಮಾಡಿದ್ರು ಮರ್ಡರ್ ಅವ್ರೇನು ಸಿಕ್ಕ ಸರ್? ಅದು ನಾವು ಈಗ ತನಿಖೆ ಅಶೋಕ್ ನಗರ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ACP ಸೌತ್ ಉಪವಿಭಾಗ ಅಧಿಕಾರಿ ಅಂತ ಅಂಶು ಕುಮಾರ್ ಅವರು ಇದರಲ್ಲಿ ತನಿಖೆ ಅಧಿಕಾರಿ ಆಗಿದ್ದರು. ಅವರಿಬ್ಬರು ಇದು ಈ ತನಿಖೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ವಿತಿನ್ 24 ಅವರ್ಸ್ ಅಲ್ಲಿ ಯಾರ್ಯಾರು ಆ ಮರ್ಡರ್ ಕೇಸಲ್ಲಿ ಭಾಗಿಯಾಗಿದ್ದಾರೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ನ್ಯಾಯಾಂಗ ಮಂಡಳಿ ಕಳಿಸ್ಕೊಡ್ತೇವೆ. ಕಲಬುರಗಿ ನಗರದ ವಿವಿಧ ಪೊಲೀಸ್ ಠಾಣೆಯ PI, PSI ಹಾಗೂ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಸಂತೋಷ್ ಕಾಲೋನಿಯ ಭವಾನಿ ಕಾಂಪ್ಲೆಕ್ಸ್ನಲ್ಲಿ ಛಾಯಾ ಸಿದ್ದರಾಮ್ ತಳವಾರ್ ಅವರ ಡಿಂಪಲ್ ಬ್ಯೂಟಿ ಝೋನ್ ಅನ್ನು ಶ್ರೀ ಷಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ದಾಕ್ಷಾಯಣಿ ಎಸ್ ಅಪ್ಪ ಮತ್ತು ಬಸವರಾಜ್ ದೇಶ್ಮುಖ್ ಅವರು ಉದ್ಘಾಟಿಸಿದರು. ಡಿಂಪಲ್ ಬ್ಯೂಟಿ ಝೋನ್ನ ಉದ್ಘಾಟನಾ ಸಮಾರಂಭವು ಶುಕ್ರವಾರ ದಿನಾಂಕ 5 ನವೆಂಬರ್ 2021 ಸಾಯಂಕಾಲ 6:45 ಕಲಬುರಗಿ ನಗರದ ಸಂತೋಷ ಕಾಲೋನಿಯ ಭೋಗೇಶ್ವರ ಶಾಲೆಯ ಹತ್ತಿರದ ಭವಾನಿ ಕಾಂಪ್ಲೆಕ್ಸ್ನಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪಾಜಿ ಮತ್ತು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್ ಆಗಮಿಸಿದ್ದರು. ದೀಪಾವಳಿ ಹಬ್ಬದ ಶುಭಾಶಯಗಳು. ಡಿಂಪಲ್ ಪಾರ್ಲರ್ ತೆಗೆದಿದ್ದಾರೆ, ಹೆಣ್ಮಕ್ಳಿಗೆ ಸಹಜವಾಗಿ ಸೌಂದರ್ಯತೆ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿದ್ರೆ ಸೌಂದರ್ಯತೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತೇಳಿ ನನ್ನ ತಂಗಿ ಛಾಯಾವರು ಭಾಳ ಒಳ್ಳೆ ರೀತಿಯಲ್ಲಿ ಪಾರ್ಲರ್ ತೆಗೆದಿದ್ದಾರೆ. ಎಲ್ಲರೂ ಸಹಜ ರೀತಿಯಲ್ಲಿ ಎಲ್ಲ ಸೌಂದರ್ಯ ಅರಳಿಸ್ಲಿ ಅಂತ ಹೇಳಿ ತೆಗೆದಾರೆ. ತಾವೆಲ್ಲ ಅದರಲ್ಲಿ ಲಾಭ ಪಡಿಬೇಕು ಅಂತ ಹೇಳಿ ನನ್ನ ಹೆಣ್ಮಕ್ಳನ್ನ ಮುಗಿಸ್ತೀನಿ. ಎಲ್ಲ ಮಹನೀಯರಿಗೆ ಡಿಂಪಲ್ ಬ್ಯೂಟಿ ಪಾರ್ಲರ್ ನ ಮಾಲೀಕರ ವತಿಯಿಂದ ತಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಮೇಡಮ್ ಪರಿಯವರು ಡಿಂಪಲ್ ಬ್ಯೂಟಿ ಜೋನ್ ಅಂತ ಏನು ಮಾಡಿದ್ದಾರೆ ಅದಕ್ಕೆ ಪರಮ ಪೂಜ್ಯ ಅಪ್ಪಾಜಿಯವರು, ತಾಯಿ ಮಾತೋಶ್ರೀ ತಾಯಿಯವರು ಮತ್ತು ಚಿರಂಜೀವಿ ಭಾರತೀಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರು ಸಂಪೂರ್ಣವಾಗಿ ಈ ಆಶೀರ್ವಾದವನ್ನು ಮಾಡಿ ಕಳಿಸಿದ್ದಾರೆ. ಇವರು ಜನರು ಇವರು ಅಂದ್ರೆ ಅಪ್ಪಾಜಿಯವರು ಹೇಳ್ತಾರೆ ಈ ಭಾಗದಲ್ಲಿ ಮನೆ ಮನೆಗೆ ಶರಣರು ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಇವರು ಒಂದು ಇವರು ಶರಣರು ಅಂದ್ರೆ ಸೇವಾ ಮನೋಭಾವಗಳುಳ್ಳವರು. ಹಿಂಗಾಗಿ ಸ್ವಲ್ಪ ಶಾರ್ಟ್ ಟೈಮ್ನಲ್ಲಿ ಎಲ್ಲ ಜನರಿಗೆ ಹಚ್ಕೊಳ್ಳುವಂತ ವ್ಯಕ್ತಿ ಇವರು. ಇನ್ನೂ ಬಹಳ ಶರಣರು ಇವರಿಗೆ ಇನ್ನೂ ದೊಡ್ಡ ಹೆಚ್ಚಿನ ಹೆಚ್ಚಿನ ಅವರಿಗೆ ಬೆಳೆದಿರುವ ಉದ್ಯೋಗ ಇನ್ನೂ ಹೆಚ್ಚಿನ ಜನರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಶರಣರು ಬೆಳೀತಾ ನಮ್ಮ ಜೊತೆಗೆ ಬಂದಂತ ನಮ್ಮ ನಮ್ಮ ಶರಣಬಸವ ಈಗ ಈಗ ಇಲ್ಲಿ ಮುಂದೆ ನಮ್ದು ಮಹಾನಗರ ಪಾಲಿಕೆಯ ಸದಸ್ಯ ಆಗಿದೆ. ಪಾಲಿಕೆ ಮುಂಚೆ ವಿಶ್ವವಿದ್ಯಾಲಯ ನಮ್ಮ ಪಿ ಓ ಜಿಯ ಸದಸ್ಯರಾಗಿ ಬಂದಂತ ನಮ್ಮ ಸುನೀಲ್ ಪುರಶೆಟ್ಟಿ ಅವರೇ ಮತ್ತು ನಮ್ಮ ಇನ್ನೊಬ್ಬರು ಸಚಿನ್ ಅವರೇ ನಮ್ಮ ಜೊತೆಗೆ ಬಂದಂತ ಮಾಧವಂಡವರೇ ಮತ್ತು ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ. ನಮ್ಮ ಸಪ್ತಗಿರಿ ಮಾಲಕರು ಬಂದಿದ್ದಾರೆ ಮತ್ತು ಆನಂದ್ ಬುಳ್ಳಾ ಸಾಹೇಬರು ಬಂದಿದ್ದಾರೆ, ನಾಗಂಗೌಡರು ಬಂದಿದ್ದಾರೆ ಮತ್ತು ಇಲ್ಲಿ ಎಲ್ಲ ಉಪಸ್ಥಿತರಲ್ಲಿ ನಮ್ಮ ಗುರುತಾಯಿಗಳು ಅನುಭವಿಯಾದ ನಮ್ಮ ವಿದ್ಯಾರ್ಥಿಗಳು ಬಂದಿದ್ದಾರೆ, ನಮ್ಮ ಅಕ್ಕ ತಂಗಿಯರು ಬಂದಿದ್ದಾರೆ. ಎಲ್ಲ ಇವರ ಪ್ರೇಮ ಅದೇ ಪ್ರೇಮದಿಂದ ಬಂದಿದ್ದಾರೆ. ಇವರು ಮಾಡುವಂತ ವ್ಯಕ್ತಿ ಸಣ್ಣ ವಯಸ್ಸಿನಲ್ಲಿ ಇಷ್ಟು ಎಲ್ಲ
ಹತ್ಕೊಳ್ಳೋ ವಯಸ್ಸು ಸಿದ್ದರಾಮಯ್ಯ ಅವರು ಮಾಡಿದ ಕೆಲಸ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮತ್ತೊಮ್ಮೆ ಅವರಿಗೆ ಸೇನಾಧ್ಯಕ್ಷರಿಗೆ ಹೆಚ್ಚಿನ ಸಹಾಯ ಜನರಿಗೆ ಮಾಡುವಂತ ವ್ಯವಸ್ಥೆ ಮಾಡಲಿ ಅಂತ ಸರ್ ಹೇಳ್ತೇವೆ. ಮಾತು ಜಯಂತಿ ಹೇಳ್ತಾರೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನನ್ನ ಶರಣರ ಅವ್ವ ಅಜ್ಜಿಯವ್ರ ಜೊತೆಗೆ ಬಂದಿದ್ದೀನಿ. ಇದನ್ನು ನೋಡಿ ಭಾಳ ಖುಷಿ ಆಯ್ತು. ಅವ್ವ ಅಜ್ಜಿ ಕರ್ಕೊಂಡು ಅವರು ಕರೇನು ಲಕ್ಷ್ಮಿ ನಮ್ಮ ಮನೆ ಮಗಳವ್ರೆ ಅವ್ರು ಲಕ್ಷ್ಮಿ ಇದ್ದಂಗೆ ಅದಲ್ಲ ಕರೆದು ಇದು ಮಾಡಿ ನೋಡಿ ಇದೆಲ್ಲ ನೋಡಿ ನನಗೆ ಭಾಳ ಸಂತೋಷ ಅನ್ನಿಸ್ತು. ಮತ್ತು ಅವ್ರದ್ದು ಆಶೀರ್ವಾದ ಅವ್ರ ಪಾದ ಇಲ್ಲಿ ಬಿದ್ದೈತಿ. ಡಿಂಪಲ್ ಬ್ಯೂಟಿ ಪಾರ್ಲರ್ದು ಅದು ಬೆಳೀತೈತಿ. ಯಾರ ಮನೆಗೆ ಎಲ್ಲಿ ಅವ್ರ ಭೂಮಿ ಅಳ್ ಪಾದ ಇಟ್ಟಾರ ಅಲ್ಲಿ ಹಾಗೆ ಬೆಳ್ಕೊಂತ ಹೊಂಟೈತಿ. ನಮ್ಮ ಬೀದರ್ಗೂ ಅವ್ರ ಹೆಂಗೆ ಬೆಳೆಸಲ್ಲ ಹಂಗೆ ಬೆಳೀತೈತಿ. ನಿಮ್ಮದು ಎಲ್ಲ ಒಳ್ಳೆಯದಾಗಲಿ ಅಂತ ನಾನು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಸುನೀಲ ಬನಶೆಟ್ಟಿ, ಶಿವಾನಂದ ಪಿಸ್ತಿ, ವಿಶ್ವನಾಥ ನಾಡಗೌಡ, ಸಪ್ತಗಿರಿ ಹೋಟೆಲ್ನ ಮಾಲೀಕರಾದ ಷಣ್ಬಸಪ್ಪ ಪಾಟೀಲ, ಬಸವೇಶ್ವರ ಸಮಾಜ ಸೇವಾ ಅಧ್ಯಕ್ಷರಾದ ಎಚ್ಬಿ ಪಾಟೀಲ, ಸಿದ್ದಿಪ್ರಿಯ ಹೋಟೆಲ್ನ ಮಾಲೀಕರಾದ ಪ್ರಶಾಂತ ಶಾಮರಾವ್ ಕಾಳಿ, ಗಿರೀಶ್ ಪಾಟೀಲ, ಡಾಕ್ಟರ್ ಗೌರಿ ತಡಕಲ್ MBBS, ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರಾದ ಮಾಲಾ ದೊಣ್ಣೂರ್ ಮತ್ತು ಮಾಲಾ ಕಣ್ಣಿ, ಈರಮ್ಮ ಈರಣ್ಣ ಬೆಲಗುಂದಿ, ಭೋಗೇಶ್ವರ ಶಾಲೆಯ ಅಧ್ಯಕ್ಷರಾದ ಲಕ್ಷ್ಮೀಪುತ್ರ ರಾಂಪುರೆ, ಲಾವಣ್ಯ ಬ್ಯೂಟಿ ಪಾರ್ಲರ್ನ ಲಲಿತಾ ಪಿ ಜೈನ್, ಪ್ರತಿಭಾ ಆನಂದ ಬುಳ್ಳ, ಕೆಎಚ್ಬಿ ಕಲಬುರಗಿ ಅಧ್ಯಕ್ಷರಾದ ಸಂಜುಕುಮಾರ್ ಶೆಟ್ಟಿ, ಲಕ್ಷ್ಮಣ್ ಕರ್ನಾಳ್ಕರ್, ಅಮೃತರಾವ್ ಮುದ್ದಡಗಿ, ಮಹಂತಪ್ಪ ಬದ್ದೂಲಿ, ನಿರ್ಮಲಾ ಬಸವರಾಜ್ ಕಮರಿಮಠ, ಮಲ್ಲಿಕಾರ್ಜುನ್ ಮೇಳಕುಂದಿ ವಕೀಲರು, ನರಸಪ್ಪ ಬಾಡಿಯಾಳ, ಉಪಾಧ್ಯಕ್ಷರಾದ ನರಸಪ್ಪ ಬಿರಾದಾರ ದೇಗಾವ, ಶ್ಯಾಮಲಾ ಕವಿರಸನ್ ಕೆಎಚ್ಬಿ ಮತ್ತು ಸುನಿಲ್ ವಂಟಿ ಆಗಮಿಸಿದರು. ಕಲಬುರಗಿಯ ಸಂತೋಷ ಕಾಲೋನಿಯಲ್ಲಿ ಚಿಕ್ಕ ತರಕಾರಿ ಅಂಗಡಿ ಇಟ್ಟುಕೊಂಡಿದ್ದ ಸಿದ್ದರಾಮ್ ತಳವಾರ್ ಅವರು ತಮ್ಮ ಅಂಗಡಿಯ ಪೂಜೆ ಹಾಗೂ ಅವರ ಪತ್ನಿ ಛಾಯಾ ಸಿದ್ದರಾಮ್ ಅವರ ನೂತನ ಡಿಂಪಲ್ ಬ್ಯೂಟಿ ಪಾರ್ಲರ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ದಾಕ್ಷಾಯಣಿಯಸ್ ಅಪ್ಪ ಅವರು ಆಗಮಿಸಿ ಆಶೀರ್ವದಿಸಿದರು. ಇವತ್ತಿನ ನಾವು ಬಹಳಷ್ಟು ಒಂದು ಇವತ್ತು ಹೇಳಬೇಕಾದ್ರೆ ನಾವು ಇವತ್ತು ನಮ್ಮ ಸಂತೋಷ ಕಾಲೋನಿ ಬಡಾವಣೆಯಲ್ಲಿ ತುಂಬ ಜನ ಮುಂಚೆ ಹೇಳಿದ್ರು ಎಲ್ಲರೂ ನಮ್ಮ ಅಮ್ಮವರು ಬರ್ತಿದ್ದಾರೆ ಅಂದ್ರೆ ಎಂಟು ದಿವಸ ಆಯ್ತು ನಮ್ಗೆ ವಕೀಲಂತೇಳಿ ಹೇಳ್ತಿದ್ರು. ಎಂಟು ದಿವಸ ದಿನ ಬರ್ತಾರಿಸಿದ್ರು ಏನು ತೊಗೊಳ್ತಾರೆ ಏನಿಲ್ಲ ಹಿಂಗೆ ದಿನ ಅವ್ರು ಕೇಳಿ ಕೇಳಿ ಇದಾಗಿತ್ತು. ನಾನು ಇವತ್ತು ನಾವು ರಾಜಣ್ಣ ಬೀಸಾಗ ಫೋನ್ ಮಾಡಿ ಮಾಡಿ ಅವ್ರಿಗೆ ಇದು ಮಾಡಿದೆ. ಮುಂದೆ ಆಗಳಿತ ಇದ್ರು ಬೀಗರು ಬಂದಿದ್ದಾರೆ ಮೂರು ಜರ ಲೇಟ್ ಆಗ್ತದೆ ಅಂದಾಗ ನಾನು ಕಟ್ಟಿ ಬಿಟ್ಟು. ಯಾಕಂದರೆ ಇಲ್ಲಿ ಕಾಲನಿದಲ್ಲಿ ಅಷ್ಟು ಹೆಣ್ಮಕ್ಳು ಇವತ್ತು ಅವ್ರು ಬರ್ತಾರೆ ದರ್ಶನ ಸಿಕ್ತದೆ. ದೀಪಾವಳಿ ಹಬ್ಬದ ದಿನ ದೇವ್ರ ಮಹಾಲಕ್ಷ್ಮಿ ದರ್ಶನ ಸಿಕ್ಕಂಗೆ ಆಯ್ತು. ಎಲ್ಲರೂ ಕಾಯ್ಪತ್ತು ಇವತ್ತು ಕೂತಿದ್ದರು. ಆದರೆ ಅವ್ರ ಅಮ್ಮಕ್ಕೆ ನಮ್ಗೆ ಎಲ್ಲರಿಗೆ ಇವತ್ತು ಎಲ್ಲರಿಗೆ ಆಶೀರ್ವಾದ ಮಾಡಿ ನಮ್ಗೆ ಭಾಳಷ್ಟು ನಮ್ಗೆ ಒಂದು ಆನಂದ ದೃಷ್ಟಿ ದೀಪಾವಳಿಗೆ ಒಂದು ಗಿಫ್ಟ್ ಆನಂದ ನಿರಾಶೆ ಮಾಡಲಿಲ್ಲ. ಒಂದು ಗಿಫ್ಟ್ ಭಾಳ ದೊಡ್ಡದು ಅಂದ್ರೆ ನಮ್ಗೆ ಆಶೀರ್ವಾದ ಗಿಫ್ಟ್ ಕೊಟ್ಟಿದ್ದಾರೆ. ಅವರಿಗೆ ನಾವು ತುಂಬ ಅವರಿಗೆ ಋಣ ಆಗಿದ್ದೇವೆ. ಶ್ರೀ ಅಪ್ಪಾಜಿ ಶರಣಬಸಪ್ಪ ಅಪ್ಪವರು ನಮ್ಮ ದೊಡ್ಡಪ್ಪ ಅಪ್ಪ ಚಿರಂಜೀವಿ ದೊಡ್ಡಪ್ಪ ಅಪ್ಪವರು ಅವರು ಕೂಡ ಅವ್ರ ಮನೆ ಹುಟ್ಟಿದ ಹಬ್ಬ ಆಯಿತು. ನಮ್ಗೆ ಆಳವಿಯು ಕೂಡ ದರ್ಶನ ಆಯಿತು. ಅವರು ಕೂಡ ಮತ್ತೊಮ್ಮೆ ಇದು ಅವ್ರ ದೊಡ್ಡಪ್ಪ ಅಪ್ಪರು ಅವ್ರು ಇಲ್ಲಿ ಸಂತೋಷ ಕಣ್ಣೀರ್ ಅವ್ರು ಸ್ವಕುತ್ತ ಅವ್ರಿಗೆ ಬರ್ತಾರೆ ಅಂತ ಹೇಳಿ ನಾವು ಒಂದು ದೇವರ ಹತ್ರ ಶ್ರೀ ಶರಣಬಸವೇಶ್ವರ ಹತ್ರ ಹೇಳ್ತೀನಿ. ಈ ವೇಳೆ ಬಲಿಪಾಡ್ಯಮಿಯ ದಿನದಂದು ಸಾಮಾನ್ಯ ಭಕ್ತನ ಬಳಿಗೆ ಮಹಾಲಕ್ಷ್ಮಿಯಂತೆ ಆಗಮಿಸಿದ ಮಾತೋಶ್ರೀ ದಾಕ್ಷಾಯಣಿಯಸ್ ಅಪ್ಪ ಅವರು ಆಶೀರ್ವದಿಸಿದ್ದಕ್ಕಾಗಿ ಸಿದ್ದರಾಮ್ ತಳವಾರ ದಂಪತಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇಲ್ಲಂತಿರುವ ಮಹಾದಾಸವಿ ಶರಣಬಸವೇಶ್ವರ ಪಾದಾರವಿಂದಗಳಲ್ಲಿ ಅನಂತ ನಮನವನ್ನು ಸಲ್ಲಿಸುತ್ತಾ ಹಾಗೂ ಮೊನ್ನೆ ತಾನೇ November 1 ಐದನೇ ವರ್ಷದ ಹುಟ್ಟಹಬ್ಬವನ್ನು ಆಚರಿಸಿಕೊಂಡಂತಹ ಚಿರಂಜೀವಿ ಪೂಜ್ಯ ದೊಡ್ಡಪ್ಪ ಅವರ ಪಾದಾರವಿಂದಗಳಲ್ಲಿ ಮನೆಯವರುತ್ತಾ ಹಾಗೂ ಪಾರ್ವತಿ ಸ್ವರೂಪರಾದಂಥ ಮಹಾಪೀಠಾಧಿಪತಿಯ ಅಮ್ಮವರಾದಂಥ ದಾಕ್ಷಾಯಣಿ ಅಮ್ಮರು ಇವತ್ತು ಸರಳ ಒಬ್ಬ ಸಣ್ಣ ವ್ಯಕ್ತಿಯ ಸಿದ್ದರಾಮ್ ತಳವಾರ್ ಅವರ ಡಿಂಪಲ್ ಬ್ಯೂಟಿ ಪಾರ್ಲರ್ಗೆ ಆಗಮಿಸಿ ಭಕ್ತನಿಗಿಂತ ಮತ್ತೊಂದು ಬೇರೆ ಇಲ್ಲ ಅಂತಕ್ಕಂಥ ಒಂದು ಉತ್ಕೃಷ್ಟದ ಮಟ್ಟದ ಸ್ಥಳವನ್ನು ಅಮ್ಮವರು ತೋರಿಸಿದ್ದಾರೆ. ನಮ್ಮ ಸಂತೋಷ ಕಾಲನಿ ಬಡಾವಣೆಗೆ ಯಾವ ಬಲಿಪಾಡ್ಯಮ ದಿನ ಬಲಿರಾಜ ಲೋಕದ ಜನರ ಒಂದು ಸುಖಾರ್ಥ ನೋಡಲಿಕ್ಕೆ ಬಲಿ ಬರ್ತಾನಂತ ಹೇಳಿ ಆ ರೀತಿ ಅಮ್ಮವರು ನಮ್ಮ ಬೀದರ್ ಪೇಟೆ ಪ್ರದಾಯದ ಬೀದರ್ ಜಿಲ್ಲೆಯಿಂದ ಕಲ್ಯಾಣ ಕರ್ಮನಾಟಕ್ಕೆ ಬಂದು ತಮ್ಮ ಒಂದು ಆಶೀರ್ವಾದ ಕೊಟ್ಟು ಒಬ್ಬ ಸಣ್ಣ ಭಕ್ತನ ಎದುರುಗಡೆ ಎಲ್ಲವೂ ಶೂನ್ಯ ಅನ್ನೋ ಒಂದು ಶೂನ್ಯ ಭಾವನೆಯನ್ನು ತೋರಿಸಿದ್ದ ಅಮ್ಮವರ ಪಾದಾರವಿಂದಗಳಲ್ಲಿ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ತಮ್ಮ ಬೆಳಕು ನಮ್ಮ ಬಡಾವಣೆ ಹಾಗೂ ಡಿಂಪಲ್ ಬ್ಯೂಟಿ ಪಾರ್ಲರ್ ಮೇಲೆ ಸದಾ ಇರಬೇಕು ಅಂಥೇಳಿ ತಮ್ಮಲ್ಲಿ ತಮ್ಮ ಚರಣ ಕ್ರಮಗಳಲ್ಲಿ ನೆನೆಸಿಕೊಳ್ತೇವೆ. ಮತ್ತೊಮ್ಮೆ ಎಲ್ಲ ನಮ್ಮ ನಿವಾಸಿಗಳ ಪರವಾಗಿ ಶರಣ ಶರಣಾರ್ಥಿಗಳು ಶರಣಬಸಪ್ಪ ಅಪ್ಪ ಮಹಾರಾಜ್ ಕೀ ಜಯ, ಚಿರಂಜೀವಿ ಪೂಜ್ಯ ದೊಡ್ಡಪ್ಪ ಅಪ್ಪ ಮಹಾರಾಜ್ ಕೀ ಜಯ, ದಾಕ್ಷಾಯಣಿ ಅಮ್ಮ ಮಾತಾ ಕೀ ಜಯ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ರೋಟರಿ ಕ್ಲಬ್ ಉತ್ತರ ವಲಯದ ವತಿಯಿಂದ ಕಲಬುರಗಿ ರಿಂಗ್ ರಸ್ತೆಯ ಸಯ್ಯದ್ ಚಿಂಚೋಳಿ ಕ್ರಾಸ್ ಹತ್ತಿರದ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ದೀಪಾವಳಿಯ ಆಚರಣೆ ಮಾಡಲಾಯಿತು. ರೋಟರಿ ಕ್ಲಬ್ ಗುಲ್ಬರ್ಗಾ ಉತ್ತರ ವಲಯದ ವತಿಯಿಂದ ರಿಂಗ್ ರೋಡ್ ಸಯ್ಯದ್ ಚಿಂಚೋಳಿ ಕ್ರಾಸ್ ಹತ್ತಿರದ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿಯ ಎಲ್ಲಾ ಹಿರಿಯರ ಜೊತೆಗೂಡಿ ದೀಪಾವಳಿ ಹಬ್ಬ ಆಚರಿಸಲಾಯಿತು. ರೋಟರಿ ಕ್ಲಬ್ ಉತ್ತರ ವಲಯದ ಅಧ್ಯಕ್ಷರಾದ ರಾಮಕೃಷ್ಣ ಬೋರಾಳ್ಕರ್ ಅಧ್ಯಕ್ಷತೆ ವಹಿಸಿದ್ದರು. ಗೌರವ ಕಾರ್ಯದರ್ಶಿ ಡಾಕ್ಟರ್ ಬಾಬುರಾವ್ ಶೇರಿಕಾರ್ ಸ್ವಾಗತಿಸಿದರು. ಸಹ ಕಾರ್ಯದರ್ಶಿ ಸುಹಾಸ್ ಖಣಗೆ ವಂದಿಸಿದರು. ರೋಟರಿಯನ್ ಶಿವಾನಂದ ಬೇಲೂರೆಯವರು ವೃದ್ಧಾಶ್ರಮದ ಎಲ್ಲಾ ಹಿರಿಯರಿಗೂ ಸಾಬೂನು, ಪೇಸ್ಟ್, ಬ್ರಷ್, ಪೌಡರ್ ಸೆಟ್ಗಳನ್ನು ವಿತರಿಸಿದರು. ರಾಮಕೃಷ್ಣ ಬೋರಾಳ್ಕರ್ ಅವರು ಎಲ್ಲಾ ಹಿರಿಯರಿಗೂ ಬಿಸ್ಕೆಟ್ ಮತ್ತು ಮಧ್ಯಾಹ್ನದ ಊಟ ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಉದ್ಯಮಿಗಳು ಹಾಗೂ ನಿಯೋಜಿತ ಗವರ್ನರ್ ಮಾಣಿಕ್ ಪವಾರ್, ಸಂಪತ್ತ ಪಾಡಿಯ, ಆನಂದ ದಂಡೋತಿ, ಚಿತ್ರಶೇಖರ ಕಂಠಿ, ರಮೇಶ್ ವಗದುರ್ಗಿ, ಜಯಕುಮಾರ ಮಾಡಗಿ, ಕಾಳಿದಾಸ ಪೂಜಾರಿ, ದೀಪಾ ಬೋರಾಳ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಂಜಾರ ಸಮುದಾಯದ ಜನರು ವೀರ, ಧೀರ, ಶೂರ, ಕಾಯಕ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ ಆಚರಿಸುವ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಉತ್ತರ ವಲಯದಿಂದ ವೃದ್ಧಾಶ್ರಮ, ಗುಲ್ಬರ್ಗಾದಲ್ಲಿದ್ದ ವೃದ್ಧಾಶ್ರಮದಲ್ಲಿ ಇವತ್ತು ನಾವೆಲ್ಲರೂ ಕಲಿತು ದೀಪಾವಳಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಇವತ್ತು ಈ ದೀಪಾವಳಿ ಹಬ್ಬ ಆಚರಿಸಲಿಕ್ಕೆ ಸಹಕಾರಿ ಕೊಟ್ಟ ನಮ್ಮ ಅಧ್ಯಕ್ಷರು ರಾಮಕೃಷ್ಣ ಬೋರಾಳ್ಕರು, ನಮ್ಮ ಶಿವಾನಂದ್ ಬೇಲೂರಿ ಸಾಹೇಬರು, ಬಾಬುರಾವ್ ಶಿರಿಕರ್, ಸಂಪತ್ ತಪ್ಪಡೆಜಿ, ಆನಂದ್ ದಂಡೋತಿ, ನಮ್ಮ ಅಸಿಸ್ಟೆಂಟ್ ಗವರ್ನರ್ ಜಯಕುಮಾರ್ ಮಾಡಗಿಯವರು, ನಮ್ಮ ಹಿರಿಯರು ಪಾಸ್ಟ್ ಅಸಿಸ್ಟೆಂಟ್ ಗವರ್ನರ್ ಸಂಪತ್ ತಪ್ಪಡೆಯವರು, ಕಾರ್ಯದರ್ಶಿ ಬಾಬುರಾವ್ ಶಿರಿಕರ್, ಈ ವೃದ್ಧಾಶ್ರಮದ ಮ್ಯಾನೇಜ್ಮೆಂಟ್ಗೆ ನಾವು ಧನ್ಯವಾದ ಹೇಳ್ತೇವೆ. ಇವತ್ತಿನ ದಿವಸ ನಮ್ಮ ಕ್ಲಬ್ಗೆ ವೃದ್ಧ ಬಂದು ಇರಿ ಅನಾಥರು ಮತ್ತು ಸ್ವಲ್ಪ ಮೆಂಟಲಿ ರಿಟೈರ್ಡ್ ಮಂದಿನೂ ಇಲ್ಲಿದ್ದಾರೆ, ಅವರಿಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದ ಸಲಿಗೆ ನಾನು ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ಇಂದಿನ ದಿವ ನಾವು ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ವತಿಯಿಂದ ನಾವು ಮಹಿಳಾ ವೃದ್ಧಾಶ್ರಮದಲ್ಲಿ ಒಂದು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ಇಲ್ಲಿ ಬಂದಿದ್ದೇವೆ. ಅವರಿಗೆ ಇವತ್ತಿನ ದಿವಸ ನಾವು ಊಟದ ವ್ಯವಸ್ಥೆ ಮಾಡಿದ್ದೇವೆ. ಅವರಿಗೆ ದಿನನಿತ್ಯ ಬೇಕಾದ ಸಾಮಗ್ರಿಗಳನ್ನು ಮತ್ತು ಅವರಿಗೆ ಬೇಕಾದಂಥ ಒಂದು ಪ್ರೇಮ ಪ್ರೀತಿ ಅವರ ಜೊತೆ ಹಂಚಿಕೊಂಡು ಇವತ್ತಿನ ದಿವಸ ಇಲ್ಲೇನೋ ಒಂದು ಎರಡು ಮೂರು ತಾಸಿದ್ದು ಅವ್ರ ಜೊತೆ ಅವ್ರಿಗೆ ಸೇವೆ ಮಾಡಿ ಹೋಗಬೇಕಂತೇಳಿ ನಾವು ಈ ದೀಪಾವಳಿಯನ್ನು ಈ ರೀತಿ ಆಚರಿಸಬೇಕು ಅಂತೇಳಿ ನಮಗೆ ಪ್ರೇರಣೆ ಕೊಟ್ಟಂಥ ಸಂಪತ್ತ ಪಡೆಯವರಿಗೂ ಮತ್ತು ನಾವು ನಮ್ಮ ನಿಯೋಜಿತ ಡಿಸ್ಟ್ರಿಕ್ಟ್ ಗವರ್ನರ್ ಮಾಣಿಕ್ ಪವಾರ್ ಅವರಿಗೂ ಮತ್ತು ನಮ್ಮ ಅಸಿಸ್ಟೆಂಟ್ ಗವರ್ನರ್ ಜಯಕುಮಾರ್ ಮಾಡಗಿಯವರಿಗೂ ಮತ್ತು ದಿನನಿತ್ಯ ಬೇಕಾದ ಸಾಮರ್ಗಳು ಪುರುಷದಿಂದ ನಮ್ಮ ಶಿವಾನಂದ್ ಬೇಲೂರಿ ಅಣ್ಣವರಿಗೂ ಮತ್ತು ಎಲ್ಲ ನಮ್ಮ ರೋಟರಿ ಬಂಧುಗಳಿಗೂ ನಾವು ಇಂದಿನ ದಿವಸ ಧನ್ಯವಾದಗಳನ್ನು ಹೇಳಲು ಬಯಸ. ಪ್ರತಿ ವರ್ಷ ನಾವು ದೀಪಾವಳಿ ಹಬ್ಬ ಆಚರಿಸ್ತೀವಿ. ಪ್ರತಿ ವರ್ಷ ನಾವು ಅನಾಥಾಶ್ರಮಕ್ಕೆ ಹೋಗಿ ಮಾಡ್ತಿರ್ತೀವಿ. ಈ ಸರ್ತಿ ನಾವು ವೃದ್ಧಾಶ್ರಮಕ್ಕೆ ಬಂದು ಮಾಡಬೇಕು ಅಂತ ನಮ್ಮ ಎಲ್ಲ ಮೆಂಬರ್ ಇಷ್ಟ ಇತ್ತು. ಅದರ ಪ್ರಕಾರ ನಾವೆಲ್ಲ ಮೆಂಬರಿಗೆ ಜೊತೆಗೆ ಇವತ್ತು ವೃದ್ಧಾಶ್ರಮದಲ್ಲಿ ದೀಪಾವಳಿ ಆಚರಿಸ್ತಿದ್ದೀವಿ. ಸೇಡಂ ರಸ್ತೆಯ ಸಣ್ಣೂರು ಕ್ರಾಸ್ ಸಮೀಪವಿರುವ ಮಡಿವಾಳ ಮತ್ತು ವಿಮಾನ ನಿಲ್ದಾಣ ತಾಂಡದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಬಂಜಾರ ಗಾಯನ, ನೃತ್ಯ ಮತ್ತು ಕುಂಭ ಮೆರವಣಿಗೆ ವಿಜೃಂಭಣೆಯಿಂದ ಜರುಗಿತು.
ಬಂಜಾರ ಸಮುದಾಯದ ಜನರು ವೀರ ಧೀರ ಶೂರ ಕಾಯಕಜೀವಿಗಳು, ಸಂಸ್ಕೃತಿಯ ರಕ್ಷಕರು. ತಮ್ಮದೇ ಆದ ವೇಷಭೂಷಣ, ಕಲೆ, ಭಾಷೆ, ಸಂಸ್ಕೃತಿ, ಪರಂಪರೆಯನ್ನು ಇಂದಿಗೂ ಕೂಡ ಸಂರಕ್ಷಿಸಿಕೊಂಡು ಬಂದವರು. ಯಾವುದೇ ಹಬ್ಬ ಉತ್ಸವ ಆಚರಣೆಗಳನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಾಡುವ ಮೂಲಕ ದೇಶದ ಮೂಲ ಜಾನಪದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವಲ್ಲಿ ಅಪಾರವಾದ ಕೊಡುಗೆಯನ್ನು ನೀಡುತ್ತಿದ್ದಾರೆ ಎಂದು ಕನ್ನಡ ಜಾನಪದ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ, ಪ್ರಗತಿಪರ ಚಿಂತಕ, ಉಪನ್ಯಾಸಕರಾದ ಹೆಚ್ಬಿ ಪಾಟೀಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ಕಲಬುರಗಿ ನಗರದ ಸಮೀಪದ ಸೇಡಂ ರಸ್ತೆಯಲ್ಲಿರುವ ಸಣ್ಣೂರ್ ಬಳಿಯ ಮಡಿಹಾಳ ತಾಂಡ ಮತ್ತು ವಿಮಾನ ನಿಲ್ದಾಣ ತಾಂಡದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಮಕ್ಕಳು, ಮಹಿಳೆಯರಿಂದ ಶುಕ್ರವಾರ ಜರುಗಿದ ಬಂಜಾರ ಗಾಯನ, ನೃತ್ಯ, ಪೂರ್ಣ ಕಳಸದ ಮೆರವಣಿಗೆ ಸೇರಿದಂತೆ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕನ್ನಡ ಜಾನಪದ ಪರಿಷತ್ ಮತ್ತು ಬಸವೇಶ್ವರ ಸಮಾಜ ಸೇವಾ ಬಳಗ ಇವುಗಳ ವತಿಯಿಂದ ಬಂಜಾರ ಕಲಾವಿದರಿಗೆ ಸತ್ಕಾರದಲ್ಲಿ ಭಾಗವಹಿಸಿ ಮಾತನಾಡಿದರು. ಕನ್ನಡ ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ ಎಂಬಿ ನಿಂಗಪ್ಪ ಮಾತನಾಡಿ, ಬಂಜಾರ ಕಲೆಗಳಂತಹ ಅಪರೂಪದ ಸಂಸ್ಕೃತಿ ಇಂದು ಕಣ್ಮರೆಯಾಗುತ್ತಿದೆ. ಇದನ್ನು ಉಳಿಸಿ ಬೆಳೆಸಬೇಕು ಎಂಬ ಉದ್ದೇಶದಿಂದ ನಮ್ಮ ಪರಿಷತ್ನ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಭಾರತ ದೇಶ ಹಳ್ಳಿಗಳಿಂದ ಕೂಡಿರುವುದರಿಂದ ಜಾನಪದ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಜಾನಪದ ಸಂಸ್ಕೃತಿ ಪರಂಪರೆಯ ಅಳವಡಿಕೆಯಿಂದ ನಮ್ಮತನ, ದೇಶದ ಮೂಲ ಸಂಸ್ಕೃತಿ, ಪರಂಪರೆ ಉಳಿದು ಬೆಳೆಯಲು ಸಾಧ್ಯವಿದೆ ಎಂದರು. ಕಾರ್ಯಕ್ರಮದಲ್ಲಿ ಅಂಬಾಭವಾನಿ ದೇವಸ್ಥಾನದ ಪೂಜ್ಯ ಕಲಾವತಿ ದೇವಿ, ಜಿಲ್ಲಾ ಬಂಜಾರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪ್ರಭು ಜಾಧವ, ಸಣ್ಣೂರು ಗ್ರಾಮ ಪಂಚಾಯತ್ನ ಸದಸ್ಯರಾದ ರಾಜು ಚೌಹಾಣ, ಶ್ಯಾಮ್ ಆಡೆ, ಮಾಜಿ ಸದಸ್ಯರಾದ ಮೋಹನ ಆಡೆ, ಕನ್ನಡ ಜಾನಪದ ಪರಿಷತ್ನ ಸದಸ್ಯರಾದ ಹಿರಿಗಪ್ಪ ಬರಗಲಿ, ಪ್ರಮುಖರಾದ ಬಸಯ್ಯಸ್ವಾಮಿ ಹೊದಲೂರ, ದೇವೇಂದ್ರಪ್ಪ ಗಣಮುಖಿ, ಶರಣಬಸಪ್ಪ ಮಾಲಿ ಬಿರಾದಾರ್ ದೇಗಾಮ, ಭೀಮೋ ನಾಯಕ, ದಶರಥ ಕಾರಬಾರಿ, ರೂಪಸಿಂಗ ಚೌಹಾಣ, ಬಳಿರಾಮ ಚೌಹಾಣ ಸೇರಿದಂತೆ ಮಡಿಹಾಳ ತಾಂಡ, ವಿಮಾನ ನಿಲ್ದಾಣ ತಾಂಡ, ಸಣ್ಣೂರು ತಾಂಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಕಲಬುರಗಿಯಲ್ಲಿ ಆಯೋಜಿಸಲಾಗಿರುವ 36ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಹಿನ್ನೆಲೆಯಲ್ಲಿ ವಿದ್ಯುನ್ಮಾನ ಮಾಧ್ಯಮದ ವರದಿಗಾರರು ಮತ್ತು ಕ್ಯಾಮರಾಮನ್ಗಳ ಜೊತೆ ಸಭೆ ನಡೆಸಲಾಯಿತು. ದಿನಾಂಕ 6ನೇ ನವೆಂಬರ್ 2021 ಶನಿವಾರದಂದು ಬೆಳಿಗ್ಗೆ 10:30 ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ವಿದ್ಯುನ್ಮಾನ ಮಾಧ್ಯಮದ ವರದಿಗಾರರು ಹಾಗೂ ಕ್ಯಾಮರಾಮನ್ಗಳ ಸಭೆ ಕರೆಯಲಾಗಿತ್ತು. ಕಲಬುರಗಿಯಲ್ಲಿ 36ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಆಯೋಜಿಸಲಾಗಿರುವ ಹಿನ್ನೆಲೆಯಲ್ಲಿ ಈ ಸಭೆ ಕರೆಯಲಾಗಿತ್ತು. ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವನಸಿಂಗ್ ಎಂ ಠಾಕೂರ್ ಅವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು.
ಸಹ ಸಭೆ ಕರೆಯಲಾಗಿದೆ ಆದ್ದರಿಂದ ತಮ್ಮ ಸಲಹೆ ಸೂಚನೆ ಅಂದ್ರೆ ಯಾವ ರೀತಿ ಸಮ್ಮೇಳನ ರೂಪ ಇರಬೇಕು ಯಾವ ರೀತಿ ಮಾಡಬೇಕು ಅನ್ನೋದೊಂದು ತಮ್ಮ ಸಲಹೆ ನೀಡಿದ್ರೆ ಆ ರೀತಿ ಮಾಡ್ತೀವಿ ಈಗಾಗಲೇ ಸುಮಾರು ಸಭೆ ಸೇರಿ ಒಂದು ಸುಮಾರು ಒಂದು 20 ಸಮಿತಿ ಮಾಡಬೇಕು ಅಂತ ನಿರ್ಧರಿಸಲಾಗಿದೆ ಆ 20 ಸಮಿತಿಯಲ್ಲಿ ಯಾರ್ಯಾರು ಇಂಟರೆಸ್ಟ್ ಇದ್ದಾರೆ ಅವರನ್ನು ಬಳಸಿಕೊಂಡು ಒಂದು ಸ್ವಾಗತ ಸಭೆ ಇರ್ತದೆ ಅದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಮೇಲೆ ನಾವು ಪೂಜೆ ಶರಣಬಸಪ್ಪ ಅವರಿಗೆ ಹೋಗಿ ಕೇಳಿದಾಗ ಅವರು ಈ ಕಾರ್ಯಕ್ರಮದ ಸಲಹೆ ಸೂಚನೆ ಕೊಡ್ಲಿಕ್ಕಾಗ್ತದೆ ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ಸಮ್ಮೇಳನ ಮಾಡಬೇಕು ಅಂತ ತಿಳಿಸಿದ ಯಾಕಂದ್ರೆ ಧಾರ್ಮಿಕ ಗುರುಗಳು ಇರೋದ್ರಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮುಖ್ಯಸ್ಥರು ಇರೋದ್ರಿಂದ ಆ ರೀತಿಯಿಂದ ಶರಣ ನಾಟನಲ್ಲಾಗ್ತದೆ ಸೊ ಅವ್ರನ್ನ ಗೌರವಾಧ್ಯಕ್ಷ ಮಾಡಿ ಅದೇ ರೀತಿಯಿಂದ ನಮ್ಮ ಸಚಿವರು ಆಮೇಲೆ ಶಾಸಕರು ಎಲ್ಲ ಶಾಸಕರು ಉತ್ತರ ದಕ್ಷಿಣ ಯಾರ್ಯಾರು ಶಾಸಕರು ಬರ್ತಾರೆ ಅವ್ರನ್ನ ಒಂದು ಸ್ವಾಗತ ಸಮಿತಿ ಮಾಡಿಕೊಂಡು ಅದೇ ರೀತಿಯಾಗಿ ಹಣಕಾಸು ಲೆಕ್ಕಪತ್ರ ಸಮಿತಿ ಯಾಕಂದ್ರೆ ಇದು ಈ ನಮ್ಮ ಸಂಘದ ಜೊತೆ ಇದು ಮಿಕ್ಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಟ್ರಾನ್ಸ್ಪರೆನ್ಸಿ ಇರಲಿ ಒಂದು ದೃಷ್ಟಿಯಿಂದ ಇದೊಂದು ಸಮಿತಿ ಸಪ್ರೇಟ್ ಮಾಡಿ ಇದ್ರದ್ದು ಖರ್ಚು ಕೈ ವೆಚ್ಚ ಒಂದು ಸಮಿತಿನೇ ಮಾಡೋದು ಅದು ಅವಾಗಿನ ಹೋಗಿ ಕೊಡೋಂಥದ್ದು ಆಮೇಲೆ ವಸತಿ ಸಮಿತಿ ಆಹಾರ ಸಮಿತಿ ಸಾರಿಗೆ ಸಮಿತಿ ಮುದ್ರಣ ಮತ್ತು ಸ್ಮರಣ ಸಂಚಿಕೆ ಸಮಿತಿ ಮುದ್ರಣ ಒಂದು ಅಂದರೆ ಎರಡು ಒಂದು ಸ್ಮರಣ ಸಂಚಿಕೆ ಮಹತ್ವವಾದಂಥ ಸ್ಮರಣ ಸಂಚಿಕೆ ಅದು ರಾಜ್ಯ ಮಟ್ಟದಾಗ್ತದೆ ಒಂದು ಜಿಲ್ಲಾ ಮಾತ್ರ ಎರಡು ಮಾಡ್ಬೇಕಂತಂದಿದ್ದು ಯಾಕಂದ್ರೆ ರಾಜ್ಯ ಮಟ್ಟಕ್ಕೆ ಕೊಟ್ಟಾಗ ಒಂದು ಎರಡು ಅಷ್ಟೇ ಎರಡು ಮೂರು ಲೇಖನಗಳ ಬಳಸ್ಕೋಬೋದು ಸೊ ಅದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದಾಗ ಅಥವಾ ಕಲಬುರಗಿದಾಗ ಸುಮಾರು ಪತ್ರಕರ್ತರು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋದಂಥವ್ರು ಸೊ ಅದರಿಂದ ನಾವೇನು ಮಾಡ್ತೇವೆ ಇಲ್ಲೇ ಒಂದು ಜಿಲ್ಲಾ ಮಟ್ಟದೇ ಒಂದು ಸಪ್ರೇಟ್ ಮಾಡಬೇಕು ಸುಮಾರು ಈಗ ಕಾಗಲ್ಕರ್ ತಾರ್ಪತ್ರಿ ಅವರು ಮೊನ್ನೆ ರೀಸೆಂಟ್ಲಿ ಎಸ್ ಕೆ ಮಾನೂರ್ ಅಂತವರು ಸುಮಾರು ಜನ ನಮ್ಮ ನಗಲಿಗೆ ಹೋಗಿದ್ದಾರೆ ಅವರ ಒಂದು ಸವಿ ನೆನಪಾಗಿ ಅಥವಾ ಅವ್ರ ನೆನಪಿಗೆ ಈ ಹೊಸ ಪತ್ರಕರ್ತರಿಗೆ ಹಳೆಯವ್ರದ್ದು ಏನೂ ಗೊತ್ತಾಗಲ್ರಿ ಈಗ ಹೆಂಗ್ ಬಡಿ ಜನಸಲ್ಲ ಜರ್ನಲಿಸ್ಟ್ಗಳತ್ತಾರ ಪತ್ರಿಕೋದ್ಯಮ ಕಲಬುರಗಿ ಪತ್ರಿಕೋದ್ಯಮ ಒಂದು ಇತಿಹಾಸ ಒಂದು ಹೊಂದದ್ದು ಈಗ ಕ್ರಾಂತಿ ಸಿದ್ದರಾಮೇಶ್ವರರ ಶಾಸನ ಜೀವರ್ಗಿಯವರ ಆ ರೀತಿಯಿಂದ ಅವರೆಲ್ಲ ಕನ್ನಡ ಬಂಧು ಜಯಪ್ರಕಾಶ್ ಕುಲಕರ್ಣಿ ಅವರ ಆ ರೀತಿಯಲ್ಲಿ ಅವರೊಂದು ಯಾವ ರೀತಿ ಮಾಡ್ಕೊಂಡು ಬಂದರು ಅಂತ ನಡೆದ ಒಂದು ಸ್ಮರಣ ಸಂಚಿಕೆ ಮಾಡಬೇಕಂತ ಒಂದು ಜಿಲ್ಲಾ ಮಟ್ಟದ್ದು ಒಂದು ರಾಜ್ಯ ಮಟ್ಟದ್ದು ಏನು ಮಾಡಬೇಕಂತ ಮಾಡಿದ್ದೀವಿ ಅದೊಂದು ಸಮಿತಿ ಸಪ್ರೇಟ್ ಆಮೇಲೆ ಅತಿಥಿ ಸತ್ಕಾರ ಸಮಿತಿ ಬೇರೆ ವೇದಿಕೆ ಹಾಗೂ ಸಭಾಂಗಣ ಸಮಿತಿ ಕಾರ್ಯಕ್ರಮ ನಿರ್ವಹಣಾ ಸಮಿತಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ ಪ್ರತಿನಿಧಿಗಳ ಸಮಿತಿ ನೋಂದಣಿ ಸಮಿತಿ ಸನ್ಮಾನ ಸಮಿತಿ ಪ್ರಚಾರ ಸಮಿತಿ ವಸ್ತು ಪ್ರದರ್ಶನ ಮತ್ತು ಛಾಯಾಚಿತ್ರ ಪ್ರದರ್ಶನ ವಸ್ತು ಯಾಕಂದ್ರೆ ಬೇರೆ ಕಡೆ ಮಾಡಿದಾಗ ಏನು ಮಾಡ್ಯಾರ ವಸ್ತು ಪ್ರದರ್ಶನ ಅಂದ್ರೆ ನಮ್ಮಲ್ಲಿ ಯಾವಾಗ ಹಳೆ ಪೇಪರ್ಗಳು ಬಂದವು ಆಮೇಲೆ ಅವಾಗಿನ ಮಷಿನರಿ ಏನು ಯೂಸ್ ಮಾಡ್ತಿದ್ರು ಟ್ರಡಲ್ ಮಷಿನ್ ಆಗಲಿ ಲೇತ್ ಮಷಿನ್ ಆಗಲಿ ಪ್ರಿಂಟಿಂಗ್ ಹಳಿಗಳಿ ಸಾಮಾನ್ಯ ಈಗ ಹೊಸನವ್ರಿಗೆ ಕಂಪೋಸ್ ಜೋಡಿ ಮಳೆ ಅದು ಐಡಿಯಾನೇ ಇಲ್ಲ ಸೊ ಅದಕ್ಕೆ ಅಂತ ಅಕಸ್ಮಾತ್ ನಮ್ಮ ಭಾಗದಾಗ ಸಿಕ್ಕು ಅಂದ್ರೆ ಅದ್ರದ್ದೊಂದು ಎಕ್ಸಿಬಿಷನ್ ಮಾಡಬೇಕು ಆಮೇಲೆ ಪತ್ರಿಕೆಗಳು ನಮ್ಮಲ್ಲೂ ಯಾವಾಗ ಹೇಳ್ತಾರ ಹಳೆಯ ಇಂಡಿಪೆಂಡೆಂಟ್ ರಾಘು ಜಾಗಿರ್ದಾರಂತ ಅವಾಗೇ ಒಂದು ಪತ್ರಕರ್ತರಾಗಬಹುದು ಅಂತ ಸೊ ಅವ್ರೊಂದು ಪತ್ರಿಕೆ ತೆಗೆದಿರುತ್ತ ಸೊ ಅಂತ ಪತ್ರಿಕೆಗಳು ಸೇರಿದ್ರೆ ಅದೊಂದು ಎಕ್ಸಿಬಿಷನ್ ಅದೊಂದು ವಸ್ತು ಪ್ರದರ್ಶನ ಮಾಡ್ಬೇಕಂದಿವಿ ಆಮೇಲೆ ನೀರು ಪೂರೈಕೆ ಹಾಗೂ ನೈರ್ಮಲ್ಯ ಸಮಿತಿ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ ಸಮಿತಿ ಸ್ವಯಂ ಸೇವಕರು ಪ್ರವಾಸ ಸಮಿತಿ ಪ್ರವಾಸ ಅಂದ್ರೆ ಯೂಶ್ವಲಿ ನಮ್ಮ ಸಮ್ಮೇಳನ ಯೂಶ್ವಲಿ ಹೆಂಗಾಗ್ತಿರ್ತದ ಬಂದವ್ರಿಗೆ ಗೊತ್ತದ ಗೊತ್ತಿರ್ಲಾದವ್ರಿಗೆ ಅಂದ್ರೆ ಒಂದ್ ದಿವಸ ಸಮ್ಮೇಳನ ಮರು ದಿವಸ ಇಲ್ಲದ ಒಂದು ಪ್ರವಾಸ ಇಟ್ಟಿರ್ತೀವಿ ಅಂದ್ರೆ ಸ್ಥಳೀಯ ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಅವಂಟಿ ಸೇರಿದಂತೆ ಈ ಸಭೆಯಲ್ಲಿ ಪವರ್ ಟಿವಿಯ ಅನಿಲ್ ಸ್ವಾಮಿ ಸುವರ್ಣ ಟಿವಿಯ ಶರಣಯ್ಯ ಹಿರೇಮಠ ಬಿಟಿವಿಯ ಪುರುಷೋತ್ತಮ ಕುಲಕರ್ಣಿ ಪಬ್ಲಿಕ್ ಟಿವಿಯ ಪ್ರವೀಣ್ ರೆಡ್ಡಿ ಟಿವಿ ನೈನ್ ನ ಸಂಜಯ್ ಚಿಕ್ಕಮಠ ದಿಗ್ವಿಜಯ ಟಿವಿಯ ಗಿರೀಶ್ ಕುಲಕರ್ಣಿ ಎನ್ಐ ನ ಪ್ರಶಾಂತ್ ಹುಡುಗಿ ನ್ಯೂಸ್ ಏಟಿನ್ ನ ಅರುಣ್ ಕದಂ ಟಿವಿ ನೈನ್ ಕ್ಯಾಮರಾಮನ್ ವಿಜಯ್ ಕುಮಾರ್ ವಾರದ್ ದಿಗ್ವಿಜಯ ಟಿವಿ ಓಂ ಮೋನು ರಾಜ್ ನ್ಯೂಸ್ ನ ರಾಜಶೇಖರ ಸ್ವಾಮಿ ಮೊಹಮ್ಮದ್ ಮುಜೀಬ್ ಅಲಿ ಖಾನ್ ನ್ಯೂಸ್ ಫಸ್ಟ್ ನ ಗಂಗಾಧರ ಸ್ವಾಮಿ ಮಲ್ಲಿಕಾರ್ಜುನ ಜೋಗ್ ಇಟಿವಿ ಭಾರತ್ ನ ಶ್ರೀಕಾಂತ್ ವಿಜಯ್ ಕುಮಾರ್ ಗಾಜರೆ ಪ್ರಕಾಶ್ ಇನ್ಗುಲ್ಬರ್ಗಾ ಸುದ್ದಿ ಸಮಯದ ಕ್ಯಾಮರಾಮನ್ ಶೇಖ್ ಬಾಬಾ ಎಸ್ಎಸ್ವಿ ಟಿವಿಯ ಸಂಗಮೇಶ್ ರಮೇಶ್ ಕಮಿತ್ಕರ್ ದೇವೇಂದ್ರಪ್ಪ ಕಪನೂರ್ ಹನುಮಂತರಾವ್ ಭೈರಾಮಡಗಿ ಸೇರಿದಂತೆ ವಿದ್ಯುನ್ಮಾನ ಮಾಧ್ಯಮದ ಎಲ್ಲಾ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಭಾರತೀಯ ಜನತಾ ಪಕ್ಷದ ವಕ್ತಾರರಾದ ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ರಾಜಕೀಯ ವಿದ್ಯಮಾನಗಳ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಇಂದು ಬೆಳಿಗ್ಗೆ 11:30 ಗಂಟೆಗೆ ಭಾರತೀಯ ಜನತಾ ಪಕ್ಷದ ವಕ್ತಾರರು ಹಾಗೂ ಸೇಡಂನ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲಿನ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾಭವನದಲ್ಲಿ ರಾಜಕೀಯ ವಿದ್ಯಮಾನಗಳ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೋಡ್ ಅಂಬರಾಯ್ ಅಷ್ಟಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೇ ಅಪ್ಯಾಯಮಾನವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಜಮೀರ್ ಅಹಮ್ಮದ್ ಇರ್ಬೋದು ಇವತ್ತು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಇದನ್ನು ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೋಬೇಕು.
ಆದರೆ ಇವತ್ತು ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ, ದಲಿತರ ಬಗ್ಗೆ ಅವ್ರಿಗೆ ಏನು ಗೌರವ ಇದೆ, ದಲಿತರು ಹೊಟ್ಟೆಪಾಡಿಗಾಗಿ ಭಾರತೀಯ ಜನತಾ ಪಕ್ಷವನ್ನು ಸೇರ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದ ದಲಿತರಿಗಷ್ಟೇ ಅಲ್ಲ, ಇಡೀ ಭಾರತ ದೇಶದ ದಲಿತರಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಕ್ಷ ಮತ್ತು ದಲಿತರು ಖಂಡಿಸ್ತಾರೆ. ಇದು ಕೇವಲ ದಲಿತರಿಗೆ ಮಾಡ್ತಾ ಇರತಕ್ಕಂಥ ಅವಮಾನ ಅಲ್ಲ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡ್ತಾ ಇರತಕ್ಕಂಥ ಅವಮಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಕೂಡ ಚುನಾವಣೆಯಲ್ಲಿ ನಿಲ್ಲಿಸಿ ಸೋಲಿಸ್ತಕ್ಕಂಥ ಷಡ್ಯಂತ್ರವನ್ನು ಕಾಂಗ್ರೆಸ್ ಪಾರ್ಟಿ ಅವತ್ತು ಮಾಡ್ತು. ಇವತ್ತು ಕೂಡ ಕಾಂಗ್ರೆಸ್ಸು ದಲಿತರನ್ನು ತುಳಿತಕ್ಕಂಥ ಕೆಲಸ ಮಾಡ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಂಡು ಮೇಜಿನ ಸಭೆಯಲ್ಲಿ ದಲಿತರ ಬಗ್ಗೆ ಭಾರತದ ಬಗ್ಗೆ ದನಿ ಎತ್ತಲಿಕ್ಕೆ ಹೋಗೋದಕ್ಕೆ ಅವತ್ತಿನ ಕಾಂಗ್ರೆಸ್ ಬಿಡಲಿಲ್ಲ. ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆಗಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಅದಕ್ಕೆ ಅವತ್ತಿನ ನೆಹರು ಬಿಡಲಿಲ್ಲ. ಅವತ್ತಿನ ಕಾನೂನು ಸಚಿವರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನುಗಳನ್ನು ರಚನೆ ಮಾಡಲಿಕ್ಕೆ ಅವತ್ತಿನ ಕಾಂಗ್ರೆಸ್ ಬಿಡಲಿಲ್ಲ. ಅದನ್ನು ವಿರೋಧ ಮಾಡಿ ಅವತ್ತು ಕಾಂಗ್ರೆಸ್ಸನ್ನು ತ್ಯಜಿಸಿ ಅಂಬೇಡ್ಕರ್ ಅವರು ಹೊರಗೆ ಬಂದರು. ಅವತ್ತು ಕೂಡ ನಿರಂತರವಾಗಿ ದಲಿತರಿಗೆ ತುಳಿತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂಡು ಬಂದಿದೆ. ಇವತ್ತು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಇದನ್ನು ಇವತ್ತು ಇಡೀ ದೇಶದಲ್ಲಿ ಜಾರಿಗೆ ತರಬೇಕು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು. ಈ ಕನಸನ್ನು ನನಸು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಉತ್ತಮವಾದಂಥ ಆಡಳಿತವನ್ನು ಕೊಡ್ಕೊಂಡು ಬರ್ತಾ ಇದೆ. ಇವತ್ತೇನು ಹೇಳ್ತಾ ಇದ್ದಾರೆ, ದಲಿತರು ಹೊಟ್ಟೆ ಪಾಡಿಗಾಗಿ ಇವತ್ತು ಬೇರೆ ಪಕ್ಷಗಳನ್ನು ಸೇರ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ನಿಮಗೆ ನಾಚಿಕೆ ಬರಬೇಕು, ನೀವೆಷ್ಟು ಪಾರ್ಟಿಗಳನ್ನು ಸುತ್ತಿದ್ದೀರಾ, ನೀವು ಹೊಟ್ಟೆ ಪಾಡಿಗಾಗಿ ಪಕ್ಷವನ್ನು ಬದಲಾಯಿಸಿದ್ದೀರಾ? ಇವತ್ತು ಪಕ್ಷಗಳನ್ನು ಬದಲಾಯಿಸ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ. ಇವತ್ತು ನಮ್ಮ ಸಂವಿಧಾನ ಕೊಟ್ಟಿದೆ, ಇವತ್ತು ಯಾವತ್ತೂ ಯಾವುದೋ ವ್ಯಕ್ತಿಗೆ ಅವನ ಘನತೆಗೆ ಕುಂದು ಬಂದಂಥ ಸಂದರ್ಭದಲ್ಲಿ, ಅವನ ಹಕ್ಕುಗಳಿಗೆ ಚ್ಯುತಿ ಬಂದಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಯಾವ ರೀತಿ ವರ್ತನೆ ಮಾಡ್ತಾ ಇದೆ? ಇವತ್ತು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರನ್ನು ಯಾವ ರೀತಿ ನೀವು ನಡೆಸ್ಕೊಂಡ್ರಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾವ ರೀತಿ ನಡೆಸ್ಕೊಂಡ್ರಿ? ಅಷ್ಟೇ ಅಲ್ಲ, ಇವತ್ತು ನೀವು ಕರ್ನಾಟಕದಲ್ಲಿ ದಲಿತರನ್ನು ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಕೇಳಿದ್ರೆ, ನೀವು 5 ವರ್ಷ ಮುಖ್ಯಮಂತ್ರಿ ಆಗಬೇಕು, ಮುಂದಿನ 5 ವರ್ಷಕ್ಕೂ ನೀವೇ ಮುಖ್ಯಮಂತ್ರಿ ಆಗಬೇಕು. ದಲಿತರು ಮುಖ್ಯಮಂತ್ರಿ ಯಾಕಾಗಲಿಲ್ಲ ಅಂದರೆ ಮುಂದಿನ 2 ವರ್ಷಕ್ಕೆ ಭಿಕ್ಷೆ ಕೊಡೋ ರೀತಿಯಲ್ಲಿ ಇನ್ನು ಸರ್ಕಾರ ಬಂದಿಲ್ಲ, ಅಧಿಕಾರ ಬಂದಿಲ್ಲ, 2 ವರ್ಷಕ್ಕೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಆರಿಕೆ ಉತ್ತರ ಕೊಡ್ತೀರಾ? ದಲಿತರು ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ರೆ ಹೊಟ್ಟೆ ಪಾಡಿಗೆ ಹೋಗ್ತಾ ಇದ್ದಾರೆ. ನಾಚಿಕೆ ಬರಬೇಕು ಸಿದ್ದರಾಮಯ್ಯನವರೇ, ನಿಮ್ಮ ನಾಲಿಗೆ ಮೇಲೆ ಹಿಡಿತಾ ಇರಲಿ. ಇದನ್ನು ದಲಿತರು ಸಹಿಸಿಕೊಳ್ಳೋದಿಲ್ಲ. ದಲಿತರ ಹೆಸರು ಹೇಳಿ ಇಲ್ಲಿವರೆಗೂ 50-60 ವರ್ಷ ಈ ದೇಶವನ್ನು ಆಳಿದ್ದೀರಾ. ನಿಮ್ಮ ರಾಜಕೀಯ ತೀಟೆಯನ್ನು ತೀರಿಸ್ಕೊಳ್ಳಿಕ್ಕೆ ಅಲ್ಪಸಂಖ್ಯಾತರನ್ನು ಬಲಿಪಶುಗಳನ್ನು ಮಾಡಿದ್ದೀರಾ, ದಲಿತರನ್ನು ಬಲಿಪಶುಗಳನ್ನು ಮಾಡಿದ್ದೀರಾ, ಈ ದೇಶದ ಬಡವರನ್ನು ಬಲಿಪಶುಗಳನ್ನು ಮಾಡಿದ್ದೀರಾ, ಈ ದೇಶದ ರೈತರನ್ನು ಬಲಿಪಶುಗಳನ್ನಾಗಿ ಮಾಡಿದ್ದೀರಾ. ಅದಕ್ಕೆ ಇವತ್ತು ನಿಮ್ಮ ಪಕ್ಷಕ್ಕೆ 3 ಕಾಸಿನ ಬೆಲೆ ಇಲ್ಲ, ಎಲ್ಲ ಕಡೆ ವಿಶ್ವಾಸವನ್ನು ಕಳ್ಕೊಂಡಿದೆ ನಿಮ್ಮ ಪಾರ್ಟಿ. ಇವತ್ತು ಏನಾಯಿತು, ಅಖಂಡ ಶ್ರೀನಿವಾಸ್ ಮೂರ್ತಿ KGHಳ್ಳಿ DGHಳ್ಳಿನಲ್ಲಿ ಏನು ಘಟನೆ ಆಯಿತು? ನಿಮ್ಮದೇ ಒಬ್ಬ ದಲಿತ ಶಾಸಕನ ಮನೆ ಮೇಲೆ ನಿಮ್ಮದೇ ಪಕ್ಷದ ನಾಯಕರು ಹಲ್ಲೆ ಮಾಡಿದ್ರು, ಮನೆ ಸುಟ್ಟಾಕಿದ್ರು. ನಿಮ್ಮ ಪಕ್ಷದ ಕಾರ್ಯಕರ್ತರನ್ನು ನಿಮ್ಮ ಇನ್ನೂ ಅವ್ರ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡು, ಯಾಕೆ ಅವರು ನಿಮ್ಮ KPCC ಅಧ್ಯಕ್ಷರ ಹಿಂಬಾಲಕರ? ಅವರೊಂದು ಕೋಮಿನ ನಾಯಕರು ಅಂತೇಳ
ಅವ್ರ ಕೋಮಿನ ಓಟು ನಿಮಗೆ ಬರೋದಿಲ್ಲ ಅಂದ್ಕೊಂಡ ಇವತ್ತು ಒಬ್ಬ ದಲಿತ ಶಾಸಕನ ಮನೆಯನ್ನು ಸುಟ್ಟಾಕಿದಂತ ಕಾಂಗ್ರೆಸ್ನ ಕಾರ್ಯಕರ್ತರ ಬಗ್ಗೆ ನೀವು ಚಕಾರ ಎತ್ತಲಿಲ್ಲ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಒಬ್ಬ ದಲಿತ ನಾಯಕರು ಅವರು ಏನ್ ಮಾಡಿದ್ರಿ ನಿಮ್ಮ ಪಾರ್ಟಿ ನೀವೇನ್ ಮಾಡಿದ್ರಿ ಸ್ವಾಮಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿಮ್ಮನ್ನ ಪ್ರಶ್ನೆ ಕೇಳುತ್ತೆ ದಲಿತರ ಬಗ್ಗೆ ನಿಮ್ಗೆ ಎಷ್ಟು ಕಳಕಳಿ ಇದೆ ಇವತ್ತು ನಿಮ್ಗೆ ಯಾವ ನೈತಿಕ ಹಕ್ಕಿದೆ ಇವತ್ತು ಕಾಂಗ್ರೆಸ್ ಪಾರ್ಟಿ ದಲಿತರ ಬಗ್ಗೆ ಮಾತಾಡ್ತಾ ಇದೆ ಜಮ್ಮು ಕಾಶ್ಮೀರ್ನಲ್ಲಿ 70 ವರ್ಷಗಳ ಕಾಲ ದಲಿತರಿಗೆ ರಿಸರ್ವೇಷನ್ ಸಿಗಲಿಲ್ಲ ನೀವ್ಯಾಕೆ ಚಕಾರ ಎತ್ತಲಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿಮಗೆ ಪ್ರಶ್ನೆ ಮಾಡ್ತದೆ ಜಮ್ಮು ಕಾಶ್ಮೀರ ಭಾರತದಲ್ಲಿ ಇರಲಿಲ್ವಾ ಸಿದ್ದರಾಮಯ್ಯನೇ ಇದಕ್ಕೆ ನೀವು ಉತ್ತರ ಕೊಡಬೇಕಾಗಿದೆ ದಲಿತರನ್ನು ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ದಲಿತ ಶಾಸಕರ ಮನೆ ಮೇಲೆ ಹಲ್ಲೆ ಆಗಿದ್ದಕ್ಕಂಥದ್ದನ್ನು ಖಂಡಿಸದೇ ಇರತಕ್ಕಂಥದ್ದು ದಲಿತರ ಶಾಸಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರನ್ನು ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡು ಅವರನ್ನು ಪೋಷಿಸ್ತಾ ಇರ್ತಕ್ಕಂಥವ್ರು ನಿಮ್ಮ ಅಧ್ಯಕ್ಷರು ಇದಕ್ಕೆ ಇನ್ನೂ ಕೂಡ ನೀವು ಉತ್ತರ ಕೊಡೋಕ್ಕಾಗಿಲ್ಲ ನಿಮಗೇನು ನೈತಿಕ ಹಕ್ಕಿದೆ ಮಾತೆತ್ತಿದ್ರೆ ಜಾತಿತ್ಯತೆ ಬಗ್ಗೆ ಮಾತಾಡ್ತೀರಾ ಅದಕ್ಕೆ ಇವತ್ತು ನಾನು ಕರ್ನಾಟಕದ ಅಷ್ಟೇ ಅಲ್ಲ ಭಾರತದ ದಲಿತರಲ್ಲಿ ವಿನಂತಿ ಮಾಡ್ತೇನೆ ನೀವು ಎಚ್ಚೆತ್ತುಕೊಳ್ಬೇಕು ಜಾಗೃತರಾಗಬೇಕು ಇನ್ನೆಷ್ಟು ದಿನ ದಲಿತರು ತುಳಿತಕ್ಕೊಳಪಡ್ತೀರಾ ನಿಮಗೆ ಅವಕಾಶಗಳಿದ್ದಾವೆ ಜಾಗೃತರಾಗಿ ನಿಮ್ಮನ್ನು ಮತಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇರತಕ್ಕಂಥ ಈ ರಾಜಕೀಯ ವ್ಯವಸ್ಥೆಗಳ ವಿರುದ್ಧ ಹೋರಾಟ ಮಾಡಿ ಅಂತೇಳಿ ನಾನೆಲ್ಲ ದಲಿತ ಮುಖಂಡರಲ್ಲಿ ವಿನಂತಿ ಮಾಡ್ತೇನೆ ಹೊಟ್ಟೆ ಪಾಡಿಗಾಗಿ ಅಲ್ಲ ನೀವು ಇವತ್ತು ಈ ವ್ಯವಸ್ಥೆಯ ಅಂಗವಾಗಿ ನೀವು ಇವತ್ತು ರಾಜಕೀಯಕ್ಕೆ ಬರಬೇಕಾಗಿದೆ ಯಾರು ದಲಿತರು ಹೊಟ್ಟೆ ಪಾಡಿಗಾಗಿ ಬರ್ತಾ ಇರತಕ್ಕಂಥದ್ದಲ್ಲ ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ದತ್ತವಾಗಿ ಅಧಿಕಾರವನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬನಿಗೂ ಕೂಡ ರಾಜಕೀಯವನ್ನು ಪ್ರವೇಶ ಮಾಡಲಿಕ್ಕೆ ಮತ್ತು ಸ್ವತಂತ್ರವಾಗಿ ಯಾವ ಪಕ್ಷವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ಅಧಿಕಾರವನ್ನು ಕೂಡ ಪ್ರತಿಯೊಬ್ಬ ದಲಿತ ಮುಖಂಡನಿಗೆ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ಸಮ್ಮಾನವನ್ನು ಮಾಡ್ತಕ್ಕಂಥದ್ದನ್ನು ಕಲಿಬೇಕು ಅಂತಕ್ಕಂಥ ಮಾತನ್ನು ನಾನು ಇವತ್ತು ಸಿದ್ದರಾಮಯ್ಯನವರಿಗೆ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಅನೇಕ ಸಂದರ್ಭದಲ್ಲಿ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ತಾವು ನೋಡಿದಿರಿ ಒಂದು ವಿಡಿಯೋ ಇದೆ ಎಚ್ ಆಂಜನೇಯ ಸಾಹೇಬರಿಗೆ ಯಾಜೆ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಯಾವ ಥರ ತಳ್ಳಿದಾರ ಒಬ್ಬ ಸಾಮಾನ್ಯ ಮನುಷ್ಯ ಇನ್ನೊಬ್ಬ ಸಾಮಾನ್ಯ ಮನುಷ್ಯನೂ ಹಂಗೆ ತಳ್ಳಕ್ಕಾಗಲ್ಲ ಏನು ಅವ್ರ ಮನೆಗೆ ಜೀತಕರ ಏನೋ ದುಡ್ಲಿಕ್ಕೆ ನಿಂತಾರೇನೋ ಅನ್ನಂಗೆ ತಳ್ಳ್ಯಾರ ಪಾಪ ಆಂಜನೇಯವರು ಏನೂ ಮಾತಾಡ್ರದೆ ಹಿಂದೆ ಸರ್ದಾರ ಇಂಥ ಅನೇಕ ಘಟನೆಗಳು ನಡೆದವು ಜೊತೆಗೇ ನಮ್ಮ ರಾಜ್ಕುಮಾರ್ ಪಾಟೀಲರು ಮತ್ತು ನಮ್ಮ ಮತ್ತಿಮೂಡವರು ಹೇಳ್ದಂಗೆ ಇವತ್ತು ಅನೇಕ ಜನ ದಲಿತ ಮುಖಂಡರಿಗೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡೇ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಒಂದು 6 ವರ್ಷದಾಗೆ ಬಂದ 6 ವರ್ಷದಲ್ಲೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಎಲ್ಲ ದಲಿತ ನಾಯಕರಿಗೆ ಸೈಡ್ಲೈನ್ ಮಾಡಿ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಯವರು 50 ವರ್ಷದಿಂದ ಪಕ್ಷನಿಷ್ಠರಾಗಿ ಪ್ರತಿಯೊಂದು ಚಾಚು ತಪ್ಪದೆ ಪಾಲಿಸ್ಕೊಂಡು ಬಂದಿರತಕ್ಕಂಥವ್ರನ್ನ ತಳೆದು ಮುನಿಯಪ್ಪ ಅವರನ್ನ 6 ಸಾರಿ 7 ಸಾರಿ ಎಂ ಪಿ ಆದವ್ರನ್ನ ಇವರು ಷಡ್ಯಂತ್ರ ಮತ್ತು ರಮೇಶ್ ಕುಮಾರ್ ಅವರು ಕೂಡ ಸೋಲಿಸಿದ್ರು ಪರಮೇಶ್ವರ್ ಎಲ್ಲಿ ಮುಖ್ಯಮಂತ್ರಿ ಆಗ್ತಾರೋ ಅಂತಕ್ಕಂಥ ಭಯ ಇಟ್ಕೊಂಡು ಪರಮೇಶ್ವರ್ ಗೆಲ್ಲಾರದ ರೀತಿಯಲ್ಲಿ ಪರಮೇಶ್ವರ್ಗೆ ಸೋಲಿಸ್ಲಿಕ್ಕೆ ಕುತಂತ್ರ ರೂಪಿಸಿದ್ರು ಇದೆಲ್ಲ ಸುಳ್ಳ ನಿಮಗೇನು ಸಿದ್ದರಾಮಯ್ಯ ಅನ್ಬೇಕಾ ಸುಳ್ಳು ರಾಮಯ್ಯ ಅನ್ಬೇಕು ನಾ ಅಂದೆ ಅಂದಿಲ್ಲ ಅಂತೀರಿ ವಿಡಿಯೋ ಅದ ಸಾಕ್ಷಿ ಅದ ಹೊಟ್ಟೆ ಪಾಡಿಗೆ ಹೋಗ್ಯಾರ ಇವರು ಅಂತ ನೀವು ಹೇಳಿರ್ತಕ್ಕಂಥದ್ದು ಮಾತಾಡಿರ್ತಕ್ಕಂಥದ್ದು ಅದ ಇವತ್ತು ದಲಿತರು ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಂಥೇಳಿ ನೀವು ಅದಕ್ಕೆ ತಿರುಚಿ ಸುಳ್ಳು ಹೇಳ್ತಕ್ಕಂಥದ್ದು ಮಾಡಬೇಡ್ರಿ ದಯಮಾಡಿ ದಲಿತರು ಹೊಟ್ಟೆಪಾಡಿಗಾಗಿ ಬಂದಿಲ್ಲ ರಾಜಕಾರಣ ಮಾಡಲಿಕ್ಕೆ
ದೇಶ ಸೇವೆ ಮಾಡಲಿಕ್ಕೆ ಸಮಾಜ ಸೇವೆ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರತಕ್ಕಂತದ್ದು ಬರ್ತಾ ಇರತಕ್ಕಂತದ್ದು ನೀವು ಅಲ್ಲಿ ದಲಿತರನ್ನ ಮೂಲೆ ಗುಂಪು ಮಾಡಿ ಡಿ ಕೆ ಶಿವಕುಮಾರ್ ನೀವು ಇಬ್ರು ಸೇರ್ಕೊಂಡು ನಾ ಮುಂದೆ ನೀ ಮುಂದೆ ಅಂತ ಹೇಳಿ ಏನು ಮಾಡ್ತಾ ಇದ್ದೀರಿ ನಿಮ್ಮ ಇಬ್ಬರ ಮಧ್ಯದಾಗ ಯಾವ ದಲಿತರನ್ನು ಕೂಡ ಅಲ್ಲಿ ಕಾಣ್ತಾ ಇಲ್ಲ ದಲಿತರ ಬಗ್ಗೆ ಮಾತಾಡ್ತಾ ಇದ್ದೀರಿ ಇವತ್ತು ನೀವು ಮೂಲ ಕಾಂಗ್ರೆಸ್ಸಿಗರ ಜನತಾದಳದಲ್ಲಿ ಇರಲಿಲ್ವಾ ಜನತಾದಳ ಬಿಟ್ಟು ಎ ಬಿ ಪಿ ಜೆ ಡಿ ಮಾಡಿ ಕೊನೆ ಕಾಂಗ್ರೆಸ್ಸಿಗೆ ಬಂದವರು ನೀವು ನೀವು ವಲಸೆ ಬಂದ್ರ ಹೊಟ್ಟೆಪಾಡಿಗಾಗಿ ಬಂದ್ರ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಭಾರತೀಯ ಜನತಾ ಪಕ್ಷ ಎಸ್ ಸಿ ಮೋರ್ಚಾದ ವತಿಯಿಂದ ಅದಕ್ಕೆ ದಯಮಾಡಿ ಸಿದ್ದರಾಮಯ್ಯ ಅವರು ತಮ್ಮ ಅಹಂಕಾರ ಬಿಡಬೇಕು ದಲಿತರ ಬಗ್ಗೆ ಶೋಷಿತರ ಬಗ್ಗೆ ಹಗುರವಾಗಿ ಮಾತನಾಡತಕ್ಕಂಥದ್ದು ಬಿಡಬೇಕು ಪಕ್ಷ ನಾಯಕರ ಸಿದ್ದರಾಮಯ್ಯ ಅವರು ಹೊರಗೊಂದು ಒಳಗೊಂದು ಮುಖಗಡ ಹಾಕಿಕೊಂಡು ರಾಜಕೀಯ ಮಾಡುವ ನಿಮಗೆ ಹೊಟ್ಟೆಪಾಡಿಗೆ ದಲಿತರು ಬಿ ಜೆ ಪಿ ಸೇರುತ್ತಿದ್ದಾರೆ ಎಂಬುದು ನಿಮ್ಮ ಹೇಳಿಕೆ ಮತ್ತು ನಿಮ್ಮ ಮನಸ್ಥಿತಿ ಎಷ್ಟೊಂದು ಕುಲಶ್ವಂತ ಕೂಡಿದೆ ಎಂಬುದನ್ನು ಸಾಕ್ಷಿ ಇದೆ ಮತ್ತು ಕಾಂಗ್ರೆಸ್ ಉರಿಯುವ ಮನೆ ಎಂದು ಆಗಲೇ ಹೇಳಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೋಲಿಗೆ ಪಣ ತೊಟ್ಟು ಕಾಂಗ್ರೆಸ್ ನಾಯಕರು ಬಾಬಾ ಸಾಹೇಬರ ಮಾಜಿ ಸಹಾಯಕ ನಾರಾಯಣ ಸಡಬ ಕಾರ್ಜೋಳ್ಕರ್ ಎಂಬುವರನ್ನು ಸೆಳೆದು ಟಿಕೆಟ್ ಕೊಟ್ಟು ಅಂಬೇಡ್ಕರ್ ಅವರನ್ನು ಹದಪಕ್ಷ ನಾಯಕರ ಸಿದ್ದರಾಮಯ್ಯ ಅವರು ಹೊರಗೊಂದು ಒಳಗೊಂದು ಮುಖಗಡ ಹಾಕಿಕೊಂಡು ರಾಜಕೀಯ ಮಾಡುವ ನಿಮಗೆ ಹೊಟ್ಟೆಪಾಡಿಗೆ ದಲಿತರು ಬಿ ಜೆ ಪಿ ಸೇರುತ್ತಿದ್ದಾರೆ ಎಂಬುದು ನಿಮ್ಮ ಹೇಳಿಕೆ ಮತ್ತು ನಿಮ್ಮ ಮನಸ್ಥಿತಿ ಎಷ್ಟೊಂದು ಕುಲಶ್ವಂತ ಕೂಡಿದೆ ಎಂಬುದನ್ನು ಸಾಕ್ಷಿ ಇದೆ ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ ಇದು ಎಸ್ಎಸ್ ಡಿಜಿಟಲ್ ಚಾನಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ